ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ 7ನೇ ವೇತನಕ್ಕಾಗಿ ಯಾವ ರೀತಿಯಂತ ಒಂದು ಮಾಹಿತಿಗಳು ಬರ್ತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಿಡುಗಡೆಗೊಳಿಸಿರುವಂತಹ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಿ ಎಸ್ ಷಡಕ್ಷರಿ ಅವರು ಯಾವ ರೀತಿಯಂತಹ ಮಾಹಿತಿಯನ್ನು ಬಿಡುಗಡೆಗೊಳಿಸಿದ್ದಾರೆ, ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ಕೇಂದ್ರ ಮತ್ತು ರಾಜ್ಯಕ್ಕೆ ಯಾವ ರೀತಿಯಂತಹ ಒಂದು ತಾರತಮ್ಯದ ನೀತಿ ಇರೋದು ಅದನ್ನು ಸಹ ನೋಡೋಣ, ಮತ್ತು ರಾಜ್ಯಗಳ ನಡುವಿನ ಒಂದು ಒಂದು ವೇತನ ತಾರತಮ್ಯಗಳು, ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಯಾವ ರೀತಿಯಂತ ಡಿ ಎ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಇದರಲ್ಲಿ ವ್ಯತ್ಯಾಸಗಳಿದ್ದಾವೆ, ಮತ್ತು ಇಲ್ಲಿವರೆಗೆ ಎಷ್ಟು ವೇತನ ಆಯೋಗ ಸಮಿತಿ ಮತ್ತಿತರ ಒಂದು ಯಾವ ರೀತಿಯಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ, ಮತ್ತು ರಾಜ್ಯದಲ್ಲಿ ಯಾವ ರೀತಿಯಂತ ವೇತನ ಆಯೋಗ ನೀಡಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಸಂಘ ಬಿಡುಗಡೆ ಮಾಡಿರೋ ಈ ಒಂದು ಮಾಹಿತಿ ಇವತ್ತು ತಾನೇ ಬಿಡುಗಡೆ ಮಾಡೋದ್ರಿಂದ ಈ ಒಂದು ಮಾಹಿತಿಯ ನೀವು ನೋಡ್ತಾ ಇದ್ದೀರಾ. ದಿನಾಂಕ ಬಂದ್ಬಿಟ್ಟು 10/2/2023ಕ್ಕೆ ಸಮಯ ಬಂದ್ಬಿಟ್ಟು 1 ಗಂಟೆಗೆ ಈ ಒಂದು ಮಾಹಿತಿಯನ್ನು ವೇತನ ಆಯೋಗದ ಕಚೇರಿ ಬೆಂಗಳೂರಿನಲ್ಲಿ ಇಲ್ಲಿ ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗಿದೆ, ಮತ್ತು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಯನ್ನು ಆಗಿದ್ದಲ್ಲಿ ಒಂದು ಯಾವ ಯಾವ ರೀತಿಯಾದಂತಹ ಕೇಂದ್ರ ಮಾದರಿ ವೇತನಕ್ಕೆ ಯಾವ ರೀತಿ ಅಂತ ಮಾಹಿತಿ ಇದೆ, ಮತ್ತು ರಾಜ್ಯದ ಸರ್ಕಾರಿ ನೌಕರರ ಬೇಕು ಬೇಡಿಕೆಗಳು ಏನೆಲ್ಲ ಇಟ್ಟಿದ್ದಾರೆ, ಮತ್ತು ಎನ್ ಪಿ ಎಸ್ ಬದಲಾಗಿ ಓ ಪಿ ಎಸ್ಗೆ ಸಂಬಂಧಿಸಿದಂಥ ಮಾಹಿತಿ ಯಾವ ರೀತಿಯಾಗಿ ಅಪ್ಡೇಟ್ ಅನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆನೂ ಸಹ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ರಾಜ್ಯದ ಸರ್ಕಾರಿ ನೌಕರರ ಸಂಘ. ಹಾಗಾಗಿ ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ. ದಯವಿಟ್ಟು ಯಾರೆಲ್ಲ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದೀರಾ, ನೀವು ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಹೊಸಬರಾಗಿ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಎಂಬುದ್ರ ಬಗ್ಗೆ ನಾವು ನಿಮಗೆ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ದಲ್ಲಿ ನೋಡೋಣ ಬನ್ನಿ, ರಾಜ್ಯದ ಸರ್ಕಾರಿ ನೌಕರರ ಸಂಘ ಬಿಡುಗಡೆಗೊಳಿಸಿರುವ ಈ ಒಂದು ಕೇಂದ್ರ ಮಾದರಿ ವೇತನಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು. ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಲೋಗೋವನ್ನು ನೋಡ್ತಾ ಇದ್ದೀರಾ ಮೇಲ್ಗಡೆ, ಹಾಗೂ ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು 01 ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯ 7ನೇ ವೇತನ ಆಯೋಗದ ಪ್ರಶ್ನಾವಳಿಗಳನ್ನು ಸಲ್ಲಿಸಲಾದ ಉತ್ತರಗಳನ್ನು ಮುಖ್ಯಾಂಶಗಳು ಅಂತ ನೀಡಲಾಗಿದೆ. ಈ ಮುಖ್ಯಾಂಶಗಳ ಜೊತೆ ಜೊತೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಇಲ್ಲಿ ರಿವೀಲ್ ಮಾಡಲಾಗಿದೆ. ಆ ಒಂದು ಮಾಹಿತಿಯನ್ನು ಒಂದೊಂದಾಗಿ ನಾವು ನೋಡೋಣ. ಇಲ್ಲಿ ದಿನಾಂಕ 10/2/2023 ಅಂದರೆ ಇವತ್ತೇ ಬಿಡುಗಡೆ ಆಗಿರುವಂಥ ಈ ಒಂದು ಮಾಹಿತಿ, ಸಮಯ ಬಂದ್ಬಿಟ್ಟು 1:00 PM. ಇಲ್ಲಿ ಯಾವ ಎಲ್ಲಿ ಒಂದು ಈ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗಿದೆ ಅಂದರೆ ಸ್ಥಳ ಬಂದ್ಬಿಟ್ಟು ವೇತನ ಆಯೋಗದ ಕಚೇರಿ ಬೆಂಗಳೂರು. 7ನೇ ವೇತನ ಆಯೋಗದ ಕಚೇರಿ ಏನಿದೆ ಅಲ್ಲ ಬೆಂಗಳೂರಿನಲ್ಲಿ, ಆ ಒಂದು ಕಚೇರಿಯಲ್ಲಿ ಈ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸಲಾಗಿದೆ. ಅಲ್ಲೇ ಹೊಸದಾಗಿ ಯಾವ ರೀತಿ ಅಂದರೆ ಒಂದನೇದಾಗಿ ನಾವು ನೋಡೋದಾದರೆ ಹೊಸ ವೇತನ ಶ್ರೇಣಿಗಳ ರಚನೆಗೆ ಅಳವಡಿಸಿಕೊಂಡಿರುವ ಮಾನದಂಡಗಳು ಎಂಬುದರ ಬಗ್ಗೆ ಇಲ್ಲಿ ಅಂದರೆ ರಾಜ್ಯದಲ್ಲಿ ಈ ಒಂದು 7ನೇ ವೇತನ ಆಯೋಗ ಯಾವ ಒಂದು ಮಾನದಂಡಗಳ ಮೇಲೆ ಕೆಲಸ ನಿರ್ವಹಿಸ್ತಾ ಇದೆ ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಒಂದು ಕೊಡೋದಕ್ಕೆ ಎಂಬುದರ ಬಗ್ಗೆ ಅಂದರೆ ನೋಡೋದಾದರೆ ನಾವು ಇಲ್ಲಿ ಒಂದನೇದಾಗಿ ಎಲ್ಲ ಒಂದು ಡಿಸ್ಕಷನ್ ಅನ್ನು ಮಾಡೋಣ. ಕ್ರಮೇಣವಾಗಿ ಒಂದೊಂದಾಗಿ ಎಲ್ಲ ಒಂದು ಪ್ರಶ್ನೆಗಳನ್ನು ಸಹ ನೋಡೋಣ. ಈಗ ಒಂದನೇ ಪ್ರಶ್ನೆ ಯಾವುದಿದೆ ಅಂದರೆ ಹೊಸ ವೇತನ ಶ್ರೇಣಿಗಳ ರಚನೆಗೆ ಅಳವಡಿಸಿಕೊಂಡಿರುವ ಮಾನದಂಡಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ವಿದ್ಯಾರ್ಹತೆ, ಜವಾಬ್ದಾರಿಯ ಒಂದು ಗುಣಮಟ್ಟ, ಕಾರ್ಯಕ್ಷಮತೆ, ಕಾರ್ಯಕ್ಷೇತ್ರದ ವ್ಯಾಪ್ತಿ, ಜೊತೆಗೆ ನೆರೆ ರಾಜ್ಯ ಕೇಂದ್ರ ವೇತನ ಮತ್ತು ಭತ್ಯೆಗಳ ಹೋಲಿಕೆ. ಇಲ್ಲಿ ಯಾವ ರೀತಿ ಅಂತ ಹೊಸ ವೇತನ ಅಂದರೆ 6ನೇ ವೇತನ ಆಯೋಗದವರೆಗಿನ ಅದು ಬೇರೆ ಎಲ್ಲ ಒಂದು ಲೆಕ್ಕಾಚಾರ. ಈಗ 7ನೇ ವೇತನ ಆಯೋಗ ಯಾವ ರೀತಿಯಾದಂಥ ವೇತನ ಶ್ರೇಣಿಯನ್ನು ರಚನೆ ಮಾಡೋದಕ್ಕೆ ಹೊರಟಿದೆ ರಾಜ್ಯದ ಈ ಒಂದು 7ನೇ ವೇತನ ಆಯೋಗ ಎಂಬುದರ ಬಗ್ಗೆ ಒಂದನೇ ಪ್ರಶ್ನೆ. ಅದಕ್ಕೆ ಸಮಾನ ವೇತನ, ಸಮಾನ ವಿದ್ಯಾರ್ಹತೆ, ಒಂದು ಜವಾಬ್ದಾರಿಯ ಗುಣಮಟ್ಟ ಆಗಿರ್ಬೋದು, ಕಾರ್ಯಕ್ಷೇತ್ರದ ವ್ಯಾಪ್ತಿ ಆಗಿರ್ಬೋದು, ನೆರೆ ರಾಜ್ಯಗಳು ಯಾವುದೇ ಒಂದು ರಾಜ್ಯ ಆಗಿರ್ಬೋದು ಆ ಒಂದು ರಾಜ್ಯದಲ್ಲಿ ಜಾರಿಯಲ್ಲಿರುವಂತಹ ಒಂದು ವೇತನ ಭತ್ಯೆಗಳಿಗೆ ಸಂಬಂಧಿಸಿದಂತೆ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಎಂಬುದರ ಬಗ್ಗೆ ವೇತನ ಆಯೋಗ ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದೆ. ಮತ್ತು ಕೇಂದ್ರಕ್ಕೆ ಹೋಲಿಕೆ ಆಗುವಂಥ ಒಂದು ಕೇಂದ್ರದಲ್ಲಿ ಸರಿಸುಮಾರು 26 ರಾಜ್ಯಗಳು ಕೇಂದ್ರ ಮಾದರಿಯ ವೇತನವನ್ನು ರಾಜ್ಯಗಳಲ್ಲಿ ಒಂದು ಜಾರಿ ಮಾಡಿವೆ. ಆದರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇಲ್ಲಿ 7ನೇ ವೇತನ ಆಯೋಗ ಕೇಂದ್ರ ಮಾದರಿ ಯಾಕೆ ಆಗ್ತಾ ಇಲ್ಲ ಅದನ್ನು ಸಹ ಆಗಬೇಕು. ಅದರ ಒಂದು ಎಲ್ಲ ವೇತನ ಭತ್ಯೆಗಳು ಮತ್ತು ಇಲ್ಲಿ ಡಿ ಎಗೆ ಆಗಲಿ ಯಾವುದೇ ಆಗಲಿ ಒಂದು ಹೋಲಿಕೆ ರೂಪದಲ್ಲಿ ಇರಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ. ತದನಂತರ ನಾವು ನೋಡೋದಾದರೆ
ಏನಂದ್ರೆ ರಾಜ್ಯದಲ್ಲಿ ಯಾವ ಸೆಕೆಂಡ್ ಒಂದು ಪ್ರಶ್ನೆ ಏನಿದೆ ಅಂದ್ರೆ ಕಚೇರಿಗಳನ್ನು ಹೆಚ್ಚಿಸಿ ವಾರದ ಕರ್ತವ್ಯ ದಿನಗಳನ್ನು ಕಡಿಮೆ ಮಾಡುವ ಬಗ್ಗೆ. ಅಂದ್ರೆ ಎರಡನೇದಾಗಿ ಏನಂದ್ರೆ 7ನೇ ವೇತನ ಆಯೋಗದ ಕಚೇರಿ ಏನಿದೆ ಅಲ್ಲ, ಯಾಕಂದ್ರೆ ಇದೇ ತಿಂಗಳಿನಲ್ಲಿ 17ರಂದು ರಾಜ್ಯದಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಆದಷ್ಟು ಬೇಗ ನೀವು ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು, ಆದಷ್ಟು ಕಚೇರಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸಿ ಎಂಬುದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ವಾರದ ಕರ್ತವ್ಯ ದಿನವನ್ನು ಕಡಿಮೆ ಮಾಡುವ ಬಗ್ಗೆ ಎಂಬುದ್ರ ಬಗ್ಗೆ ಎಲ್ಲೇ ಉತ್ತರ ಏನಿದೆ ಅಂದ್ರೆ, ಸರ್ಕಾರಕ್ಕೆ ಸಾರಿಗೆ, ವಿದ್ಯುತ್, ನೀರು, ಟ್ರಾಫಿಕ್, ಸರ್ಕಾರಿ ವಾಹನಗಳ ಇಂಧನ ಹಾಗೂ ನಿರ್ವಹಣೆ ವೆಚ್ಚದಲ್ಲಿ ಆರ್ಥಿಕ ಮಿತವ್ಯಯ ಸಾಧಿಸುವಲ್ಲಿ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಿ ನೌಕರರಾಗಿರುವಂತೆ ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಬದಲಾಗಿ 9:30ರಿಂದ ಸಂಜೆ 5:30ವರೆಗೆ ಬದಲಾಗಿ 6 ಗಂಟೆವರೆಗೆ ಬದಲಾಯಿಸುವುದು. ಅಂದರೆ ಯಾವ ರೀತಿ ಅಂತ ಕೆಲಸ ನಿರ್ವಹಿಸ್ರಿ ಅಂದರೆ, ಬೆಳಗ್ಗೆ 10 ಗಂಟೆಗೆ ಬರೋದು 9:30ವರೆಗೆ ಬರಬೇಕು, 5:30ವರೆಗೆ ಹೋಗೋದು 6 ಗಂಟೆಗೆ ಹೋಗ್ರಿ ಎಂಬುದ್ರ ಬಗ್ಗೆ ಇಲ್ಲಿ ಸಜೆಷನ್ ಅನ್ನು ನೀಡ್ತಾ ಇದ್ದಾರೆ. ಮತ್ತು ತಿಂಗಳ ಮೊದಲ ಮತ್ತು 3ನೇ ಶನಿವಾರ ಸಾರ್ವತ್ರಿಕ ರಜೆ ನೀಡುವುದು. ರಜೆ ಯಾವತ್ತು ಅಂದರೆ ತಿಂಗಳ ಮೊದಲು ಮತ್ತು 3ನೇ ಶನಿವಾರ ಸಾರ್ವತ್ರಿಕ ರಜೆಯನ್ನು ತೆಗೆದುಕೊಳ್ಬೇಕು. ಮತ್ತು 3ನೇ ಪ್ರಶ್ನೆ ಯಾವ ರೀತಿಯಾಗಿ ಇದೆ ಎಂಬುದ್ರ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ವೇತನ ಹೆಚ್ಚಳ ಹೊರ ಒಂದು ಹೊರೆ ಸರಿದೂಗಿಸುವುದು ಯಾವ ರೀತಿಯಾಗಿ ಎಂಬುದ್ರ ಬಗ್ಗೆ. ಅಂದರೆ ವೇತನ ಆಯೋಗ ಎಂಬುದು ಎಲ್ಲ ಒಂದು ಕೆಲಸಗಳನ್ನು, ಎಲ್ಲ ಒಂದು ಮಾನದಂಡಗಳನ್ನು ಇಟ್ಕೊಂಡು ಒಂದು ವೇತನದ ಅನಗತ್ಯ ವೆಚ್ಚಗಳನ್ನು ಕಡಿವಾಣ ಹಾಕಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದನೇದಾಗಿ. ಎರಡನೇದಾಗಿ ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಹೆಚ್ಚಿಸುವುದು. ಮೂರನೇದಾಗಿ ನೌಕರರ ದಕ್ಷತೆ ಮತ್ತು ನೈಪುಣ್ಯತೆ ಹಾಗೂ ಕ್ರಿಯಾಶೀಲತೆಯನ್ನು ಹೆಚ್ಚಿಸಲು ATI ಮಾದರಿ ತರಬೇತಿ ನೀಡಬೇಕು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಅಂದರೆ ವೇತನ ಹೆಚ್ಚಳದ ಹೊರೆ ಹೆಂಗೆ ಸರಿದೂಗಿಸ್ಬೇಕು ಎಂಬುದರ ಬಗ್ಗೆ ಪ್ರಶ್ನೆ ಇದೆ. ಅದಕ್ಕೆ ಇಲ್ಲಿ ಅನಗತ್ಯ ವೆಚ್ಚಗಳ ಒಂದು ಕಡಿವಾಣ ಹಾಕಬೇಕು, ಆಡಳಿತದಲ್ಲಿ ತಂತ್ರಾಂಶಗಳ ಒಂದು ಹೆಚ್ಚಿನ ಒಂದು ಬಳಕೆ ಆಗಬೇಕು. ಇಲ್ಲಿ ಅಂದರೆ ಹಾರ್ಡ್ಕ್ಕಿಂತ ಸಾಫ್ಟ್ ಆಗಿರಬೇಕು, ಸಾಫ್ಟ್ವೇರನ್ನು ಯೂಸ್ ಮಾಡಿ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ 4ನೇ ಪ್ರಶ್ನೆ ಏನಿದೆ ಅಂದರೆ, ವೇತನ ಪರಿಷ್ಕರಣೆಗೆ ಕೇಂದ್ರ ಮತ್ತು ನೆರೆ ರಾಜ್ಯಗಳ ವೇತನ ಶ್ರೇಣಿಯನ್ನು ಪರಿಗಣಿಸಬೇಕೇ ಎಂಬುದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ. ಅದಕ್ಕೆ ಯಾವ ರೀತಿಯಂಥ ಉತ್ತರ ಇದೆ ಎಂಬುದ್ರ ಬಗ್ಗೆ, ಅನುಕೂಲವಾಗುವ ಕೇಂದ್ರ ಮತ್ತು ಕೇರಳ ರಾಜ್ಯ ನೌಕರರ ವೇತನ ಭತ್ಯೆಯನ್ನು ಪರಿಗಣಿಸುವುದು ಅಂತ ಉತ್ತರ ಇದೆ. ಏನಂದ್ರೆ ಕೇಂದ್ರದಲ್ಲಿ ಮತ್ತು ಕೇರಳ ರಾಜ್ಯದಲ್ಲಿ ವೇತನ ಭತ್ಯೆಗಳು ಸರಿ ಸಮಾನವಾಗಿದ್ದಾವೆ, ಆ ಎರಡನ್ನು ಪರಿಗಣಿಸಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಉತ್ತರವಿದೆ. ಹಾಗಿದ್ದಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ 5ನೇ ಪ್ರಶ್ನೆ, ಕೇಂದ್ರಕ್ಕೆ ಸಮಾನ ವೇತನ ನೀಡುವ ಸಾಧ್ಯತೆ ಬಗ್ಗೆ ಸಮಂಜಸವಾದ ಸಮರ್ಥನೆಗಳು ಅಂತ. ಅಂದರೆ ಎಲ್ಲರೂ ಕೇಳ್ತಾರೆ ಕೇಂದ್ರ ಮಾದರಿ ನೌಕರ ಒಂದು ವೇತನ ಬೇಕು, ಕೇಂದ್ರ ಮಾದರಿ ವೇತನ ಬೇಕು, ಯಾಕೆ ಕೇಂದ್ರ ಮಾದರಿ ವೇತನ ಬೇಕು ಎಂಬುದರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಯಾಕೆ ಒಂದು ಕೇಂದ್ರಕ್ಕೆ ಸಮಾನವಾದಂಥ ನೀಡಬೇಕು ಒಂದು ವೇತನ ಎಂಬುದರ ಬಗ್ಗೆ ಸಮಂಜಸವಾದ ಸಮರ್ಥನೆಗಳನ್ನು ನೀಡಬೇಕು ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಒಂದು ಉತ್ತರ ಏನಿದೆ ಅಂದರೆ, ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ ಒಂದು ವಿಡಿಯೋ. ಇಲ್ಲಿ ಏನಿದೆ ಅಂದರೆ, 6ನೇ ವೇತನ ಆಯೋಗದಲ್ಲಿ ಪ್ರಸ್ತುತ ಮೂಲ ವೇತನಕ್ಕೆ ಹಾಲಿ ಇರುವ 31%ರಷ್ಟು ತುಟ್ಟಿ ಭತ್ಯೆಯನ್ನು ವಿಲೀನಗೊಳಿಸಿ ಎಷ್ಟು ಮಾಡಿದ್ರು ಅಂದರೆ 40%ರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ದಿನಾಂಕ 1/7/2022ರಿಂದ ಜಾರಿ ತರುವುದು ಅಂತ ಕೇಳಿದ್ದಾರೆ. ಅಂದರೆ ಕೇಂದ್ರಕ್ಕೆ ಸಮಾನ ವೇತನ ನೀಡುವ ಸಾಧ್ಯತೆ ಬಗ್ಗೆ ಒಂದು ಸಮಂಜಸ ಉತ್ತರ ನೀಡ್ರಿ ಎಂದು ಕೇಳಿದರೆ ಅದಕ್ಕೆ ಒಂದು ಪರ್ಯಾಯ ಉತ್ತರ ಏನಿದೆ ಅಂದರೆ, 6ನೇ ವೇತನ ಆಯೋಗದಲ್ಲಿ ಪ್ರಸ್ತುತ ಮೂಲ ವೇತನದಲ್ಲಿ ಹಾಲಿ ಇರುವ ಎಷ್ಟು DA ಇದೆ ಅಂದರೆ 31%ದಷ್ಟು DA ಇರೋದನ್ನು ವಿಲೀನಗೊಳಿಸಬೇಕು, ತುಟ್ಟಿ ಭತ್ಯೆಯನ್ನು ವಿಲೀನಗೊಳಿಸೋದು ಮತ್ತು 40%ದಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ದಿನಾಂಕ ಎಷ್ಟಂದರೆ 1/7/2022ರಿಂದ ಜಾರಿಗೆ ತರುವುದು. ಅಂದರೆ 1/7/2022ರಿಂದ ಯಾಕೆ ಜಾರಿಗೆ ತರಬೇಕು ಅಂದರೆ, 6ನೇ ವೇತನ ಆಯೋಗದ ಅವಧಿ ಮುಕ್ತಾಯವಾಗಿದ್ದು 1/7/2022ರಂದು. ಹಾಗಾಗಿ ಆ ಒಂದು ದಿನಾಂಕದಿಂದಲೇ ವೇತನ ಆಯೋಗ ಜಾರಿ ಆಗಬೇಕು 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ಎಂಬುದರ ಬಗ್ಗೆ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆ. ನೆಕ್ಸ್ಟು ನಾವು ನೋಡೋದಾದರೆ 2026ರ ಒಂದು ಪರಿಷ್ಕರಣೆ ಆಗಲಿರುವ ಕೇಂದ್ರ ವೇತನ ಮತ್ತು ಭತ್ಯೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ಈಗಾಗಲೇ 26 ರಾಜ್ಯಗಳನ್ನು ಇರುವಂತೆ ಯಥಾವತ್ತಾಗಿ ಅನ್ವಯಗೊಳಿಸುವ ಆಯೋಗವು ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಅಂತ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಏನಂದರೆ 2026ರಲ್ಲಿ ಪರಿಷ್ಕರಣೆ ಆಗುವ ಕೇಂದ್ರ ಮತ್ತು ವೇತನ ಭತ್ಯೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ಈಗಾಗಲೇ ಅಂದರೆ ಸರಿಸುಮಾರು ನಾನು ಆವಾಗಲೇ ಹೇಳಿದ ಹಾಗೆ 26 ರಾಜ್ಯಗಳು ಇಲ್ಲಿ ಇರುವಂತಹ ಒಂದು ಯಥಾವತ್ತಾದಂತಹ ಒಂದು ಆಯೋಗಕ್ಕೆ ಸರ್ಕಾರ ಒಂದು ಶಿಫಾರಸು ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಸಜೆಷನ್ ಅನ್ನು ನೀಡಲಾಗಿದೆ.
ಇಲ್ಲಿ ಆರನೇ ಪ್ರಶ್ನೆ ಏನಿದೆ ಅಂದರೆ, ಹಾಲಿ ಇರುವ ಮುಖ್ಯ ವೇತನ ಮತ್ತು ವೇತನ ಶ್ರೇಣಿ ಹಾಗೂ 25 ಪ್ರತ್ಯೇಕ ವೇತನ ಶ್ರೇಣಿಗಳಲ್ಲಿ ಮುಂದುವರಿಸಬಹುದು ಎಂಬುದರ ಬಗ್ಗೆ ಪ್ರಶ್ನೆ ಇದೆ. ಅಂದರೆ ಹಾಲಿ ಇರುವ ಒಂದು 25 ಮಾಸ್ಟರ್ ವೇತನ ಶ್ರೇಣಿ ಹಾಗೂ ವೇತನ 92 ವೇತನ ಹಂತಗಳನ್ನು ಮುಂದುವರಿಸಬಹುದು ಎಂಬುದರ ಬಗ್ಗೆ ಪ್ರಶ್ನೆ ಇದಕ್ಕೆ ಅದಕ್ಕೆ ಉತ್ತರ. ನೂತನ ವೇತನ ಶ್ರೇಣಿಯನ್ನು ಯಾವ ಆಧಾರದ ಮೇಲೆ ರೂಪಿಸಬೇಕು ಎಂಬುದರ ಬಗ್ಗೆ ವೇತನ ಆಯೋಗ ಇಲ್ಲಿ ಪ್ರಶ್ನೆಯನ್ನು ಕೇಳಿದೆ. ಹಾಗಾಗಿ ಅದಕ್ಕೆ ಉತ್ತರ, ಸಮಂಜಸವಾದ ಉತ್ತರವನ್ನು ರಾಜ್ಯದ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಹೇಳಿದೆ ಅಂದರೆ, ಇಲ್ಲಿ ಹೊಸ ವೇತನ ಶ್ರೇಣಿಯನ್ನು 2022 ಸಾಲಿನ ಬೆಲೆ ಸೂಚ್ಯಾಂಕದ 12 ತಿಂಗಳ ಸರಾಸರಿ ಆಧಾರದ ಮೇಲೆ ವೇತನ ಶ್ರೇಣಿಯನ್ನು ದರಗಳನ್ನು ನಿಗದಿಗೊಳಿಸಬೇಕು ನೀವು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಹಾಗಿದ್ದಲ್ಲೇ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ಎಂಟನೇ ಪ್ರಶ್ನೆ ಏನಿದೆ ಅಂದರೆ, ಪ್ರಸ್ತುತ ವೇತನ ಮತ್ತು ಭತ್ಯೆಗಳನ್ನು ಸೇರಿ ಮಾಹೆಯಾನ ಎಷ್ಟಿರಬೇಕು ಎಂಬುದರ ಬಗ್ಗೆ. ಅಂದರೆ ಕನಿಷ್ಠ ಪ್ರಸ್ತುತವಾಗಿ ವೇತನ ಶ್ರೇಣಿ ಮತ್ತು ಭತ್ಯೆಗಳು ಏನಿದಾವಲ್ಲ ಸೇರಿ ಒಂದು ತಿಂಗಳಿಗೆ ಎಷ್ಟಿರಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ ಏಳನೇ ವೇತನ ಆಯೋಗ. ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ನೋಡಿ, ಯಾವ ರೀತಿ ಅಂತ ಉತ್ತರ ಇದೆ ಅಂದರೆ, ಒಂದನೇದಾಗಿ ಕನಿಷ್ಠ 40% ಸ್ಪೀಟ್ಮೆಂಟ್ನೊಂದಿಗೆ ಹಾಗೂ ಜೀವನ ನಿರ್ವಹಣೆಯನ್ನು ಆಧರಿಸಿ ಎಂಬುದರ ಬಗ್ಗೆ. ಅಂದರೆ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆನೇ ಏನಾಗಿದೆ ಅಂದರೆ, ಸಿದ್ದರಾಮಯ್ಯ ಅವರು ಆರನೇ ವೇತನ ಆಯೋಗದ ಅಡಿಯಲ್ಲಿ 30% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ರು. ಹಾಗಾಗಿ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ 40% ಫಿಟ್ಮೆಂಟ್ ಫ್ಯಾಕ್ಟರ್ನೊಂದಿಗೆ ಒಂದು ವೇತನ ಹೆಚ್ಚಳ ಆಗಬೇಕು. ಅದು ಕನಿಷ್ಠ 40% ಫಿಟ್ಮೆಂಟ್ ಫ್ಯಾಕ್ಟರ್ನೊಂದಿಗೆ ಹಾಗೂ ಜೀವನ ಒಂದು ನಿರ್ವಹಣೆಯನ್ನು ಆಧರಿಸಿ ಇರಬೇಕು ಎಂಬುದರ ಬಗ್ಗೆ ಇಲ್ಲಿ ಭತ್ತೆ ಮತ್ತು ವೇತನಕ್ಕೆ ಸಂಬಂಧಿಸಿದಂತೆ ಒಂದು ತಿಂಗಳಿಗೆ ಹೆಂಗಿರಬೇಕು ನಿಮಗೆ ಸಂಬಳ ಎಂಬುದ್ರ ಬಗ್ಗೆ ಇಲ್ಲಿ ಕೇಳಿದೆ ವೇತನ ಆಯೋಗ. ಹಾಗಿದ್ದಲ್ಲಿ 40% ಫಿಟ್ಮೆಂಟ್ ಅಂಶ ನೀಡಲೇಬೇಕು ಕನಿಷ್ಠವಾಗಿ, ಅದು ಜೀವನ ನಡೆಸೋದಕ್ಕೆ ಒಂದು ಅನಿವಾರ್ಯ ಎಂಬುದ್ರ ಬಗ್ಗೆ ಇಲ್ಲಿ ಕೇಳಲಾಗಿದೆ. ಎರಡನೇದಾಗಿ ಅದಕ್ಕೆ ಉತ್ತರ ಯಾವುದಿದೆ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗ್ರೂಪ್ ಡಿ ನೌಕರರ ಕನಿಷ್ಠ ಮೂಲ ವೇತನ ₹1 ನೋಡೋದಾದರೆ 31,000 ನಿಗದಿಗೊಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಏನಂದರೆ ಜೀವನ ನಿರ್ವಹಣೆಗೆ ಒಂದು 40% ಫಿಟ್ಮೆಂಟ್ ಫ್ಯಾಕ್ಟರನ್ನು ನೀಡಬೇಕು ನೀವು ಕನಿಷ್ಠವಾಗಿ, ಹಾಗೂ ಕನಿಷ್ಠವಾಗಿ ಗ್ರೂಪ್ ಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರನು ಅವನು ಒಂದು ಕನಿಷ್ಠ ಒಂದು ಮೂಲ ವೇತನ ಎಷ್ಟು ಇರಬೇಕಂದ್ರೆ, ಈಗ 24,000 ಇದೆ, ಅರೌಂಡ್ 25,000, ಅದನ್ನು 31,000 ಒಂದು ನಿಗದಿಗೊಳಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಸ್ತುತ ಮೂಲ ವೇತನ ಮತ್ತು ಭತ್ಯೆಗಳ ಸೇರಿ ಮಾಹೆಗೆ ಎಷ್ಟಾಗಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಇಲ್ಲಿ ಸರ್ಕಾರಿ ನೌಕರರ ಸಂಘ ನೀಡಿರುವುದನ್ನು ನೀವು ನೋಡ್ತಾ ಇದ್ದೀರಾ. ತದನಂತರ ಒಂಬತ್ತನೇ ಪ್ರಶ್ನೆಯನ್ನು ನೀವು ಒಂದು ಗಮನಿಸ್ತಾ ಇರ್ಬೋದು. ಮುಖ್ಯ ವೇತನ ಶ್ರೇಣಿಯ ಗರಿಷ್ಠ ಹಾಗೂ ಕನಿಷ್ಠ ವೇತನಗಳ ನಡುವಿನ ಅನುಪಾತದಲ್ಲಿ ಏನಂದರೆ, ಒಂದು ಗರಿಷ್ಠ ಮತ್ತು ಕನಿಷ್ಠ ಅನುಪಾತದಲ್ಲಿ ಯಾವ ರೀತಿ ಅಂತ ಒಂದು ಇಲ್ಲಿ ಮುಖ್ಯ ವೇತನ ಶ್ರೇಣಿಯ ಗರಿಷ್ಠ ಮತ್ತು ಕನಿಷ್ಠ ವೇತನದ ಒಂದು ಅನುಪಾತದ ಪುನರ್ ಪರಿಶೀಲನೆ ಎಂಬುದರ ಬಗ್ಗೆ ಪ್ರಶ್ನೆ ಇದೆ. ಹಾಗಾಗಿ ಯಾವ ರೀತಿ ಅಂತ ಪುನರ್ ಪರಿಶೀಲನೆ ಆಗಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾಗಿ ಪರಿಷ್ಕರಿಸುವ ಒಂದು ವೇತನ ಶ್ರೇಣಿಗಳಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ವೇತನದ ನಡುವಿನ ಈಗಿರುವ ಅನುಪಾತ ಎಷ್ಟಿದೆ ಅಂದರೆ 1.520 ಇದೆ. ಇಲ್ಲಿ 1:5 ಇರುವಂಥದ್ದು ಬದಲಾಗಿ 1:8 1.86 ನಿಗದಿಪಡಿಸುವ ಶಿಫಾರಸನ್ನು ಮಾಡುವುದು ಎಂಬುದರ ಬಗ್ಗೆ ಇಲ್ಲಿ ಕೇಳಲಾಗಿದೆ. ಹಾಗಿದ್ದಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಬನ್ನಿ. ನಾವು ನೆಕ್ಸ್ಟ್ ನಾವು ನೋಡೋದಾದರೆ 10ನೇ ಪ್ರಶ್ನೆ ಏನದಿ ಅಂದರೆ, ವೇತನ ಶ್ರೇಣಿಗಳ ನಡುವಿನ ಏನು ಇರುವ ಹೋಲಿಕೆ ಜವಾಬ್ದಾರಿಗಳ ಅನುಗುಣವಾಗಿದೆಯೇ ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ವೇತನ ಶ್ರೇಣಿಗಳ ನಡುವಿನ ಒಂದು ಹೋಲಿಕೆ ಅಂದರೆ, ಒಂದು ಮೊದಲಿನ ವೇತನ ಶ್ರೇಣಿಗಳ ನಡುವಿನ ಸಾಪೇಕ್ಷಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಾಗೆಯೇ ಮುಂದುವರಿಸಲಾಗುವುದು ಅಂತ ಸಮಂಜಸವಾಗಿರುವಂಥ ಉತ್ತರ. ನೆಕ್ಸ್ಟು ನಾವು ಸರ್ಕಾರಿ ನೌಕರರಿಗೆ ಏನೆಂದರೆ, ಸೇವೆಯಲ್ಲಿ ಎಷ್ಟು ಮುಂಬಡ್ತಿಗಳಿರಬೇಕು ಎಂಬುದರ ಬಗ್ಗೆ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಏನಂದರೆ ಮುಂಬಡ್ತಿಗಳು ಕನಿಷ್ಠವಾಗಿ ಒಂದು ನೀವು ಏನೇ ಒಂದು ಜಾಯ್ನ್ ಆದರೆ 3 ನಿಮ್ಮ ಒಂದು ಸೇವಾವಧಿಯಲ್ಲಿ 3 ಬಾರಿ ಎಷ್ಟಂದರೆ 3 ರೀತಿ 3 ಬಾರಿಯಾಗಿ ನಿಮಗೆ ಮುಂಬಡ್ತಿ ಸಿಗುತ್ತದೆ. ಹಾಗಾದಲ್ಲಿ ಅದಕ್ಕಿಂತಲೂ ಜಾಸ್ತಿ ಸಿಗಬೇಕಾ ಅಥವಾ ಕಮ್ಮಿ ಸಿಗಬೇಕಾ ಎಂಬುದರ ಬಗ್ಗೆ ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ. ಇಲ್ಲಿ ಸರ್ಕಾರಿ ನೌಕರರಿಗೆ ಇಲ್ಲಿ ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರಿಗೆ ಸೇವೆಯಲ್ಲಿ ಎಷ್ಟು ಮುಂಬಡ್ತಿಗಳು ಇರಬೇಕು ಎಂಬುದರ ಬಗ್ಗೆ
ಇಲ್ಲಿ ಉತ್ತರ ಬಂದ್ಬಿಟ್ಟು ಒಬ್ಬ ಸರ್ಕಾರಿ ನೌಕರನಿಗೆ ಸೇವಾ ಅವಧಿಯಲ್ಲಿ ಕನಿಷ್ಠ 3-4 ಮುಂಬಡ್ತಿ ಅವಕಾಶಗಳನ್ನು ಲಭ್ಯವಾಗುವಂತೆ ಶಿಫಾರಸು ಮಾಡುವುದು. ಅಂದರೆ ಈಗಾಗಲೇ 3 ಗರಿಷ್ಠವಾಗಿ 3 ಇದೆ, ಅದನ್ನು 4 ಹೆಚ್ಚಳ ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ ಸರ್ಕಾರಿ ನೌಕರರು. ಆ ಒಂದು ಪ್ರಶ್ನೆಗೆ ಸಮಂಜಸವಾದಂಥ ಉತ್ತರವನ್ನು ನೀಡಿದ್ದಾರೆ. ಹಾಗಾದರೆ 12ನೇ ಪ್ರಶ್ನೆ ಏನಿದೆ ಅಂದರೆ ಕನಿಷ್ಠ ವಾರ್ಷಿಕ ವೇತನ ಬಡ್ತಿ ದರ, ಅಂದರೆ ವರ್ಷಕ್ಕೆ ನಿಮಗೆ ಎಷ್ಟು ಒಂದು ವೇತನ ಬಡ್ತಿ ದರ ಸಿಗಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಅನ್ನು ಮಾಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಸಂಘ. ಸರ್ಕಾರಿ ನೌಕರರು, ಪಿಂಚಣಿದಾರರು, ವೇತನ ಒಂದು ಯಾರೆಲ್ಲ ಆಸಕ್ತ ಸಾರ್ವಜನಿಕರು ನೀಡಿರುವಂಥ ಮಾಹಿತಿಯನ್ನು ಒಂದು ಕ್ರೋಢೀಕರಿಸಿ ರಾಜ್ಯದ ಸರ್ಕಾರಿ ನೌಕರರ ಸಂಘ ಈ ಒಂದು ಮಾಹಿತಿಯನ್ನು 7ನೇ ವೇತನ ಆಯೋಗದ ಮುಂದಿಟ್ಟಿರುವಂಥ ಮಾಹಿತಿ ಒಂದು ಅಧಿಕೃತವಾದಂಥ ಮಾಹಿತಿ ಇದಾಗಿರುತ್ತದೆ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ 12ನೇ ಪ್ರಶ್ನೆ, ಕನಿಷ್ಠ ವೇತನ ವಾರ್ಷಿಕ ವೇತನ ಬಡ್ತಿ ದರ ಎಷ್ಟು ಇರಬೇಕು ಎಂಬುದರ ಬಗ್ಗೆ ಪ್ರಶ್ನೆ 12ನೇ ಪ್ರಶ್ನೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ವಾರ್ಷಿಕ ವೇತನ ಬಡ್ತಿಯ ದರವನ್ನು ಕೇರಳ ರಾಜ್ಯದ ಮಾದರಿಯಲ್ಲಿ ಮೂಲ ವೇತನಕ್ಕೆ ಶೇಕಡ 3 ನಿಗದಿಪಡಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಕನಿಷ್ಠ ವಾರ್ಷಿಕ ವೇತನದ ಬಗ್ಗೆ ಇಲ್ಲಿ ಬಡ್ಡಿ ದರ ಎಷ್ಟಂದರೆ 3 ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕೇರಳ ರಾಜ್ಯದ ಒಂದು ಅನುಗುಣವಾಗಿ. ಹಾಗಿದ್ದಲ್ಲಿ ಒಂದು ಕೇರಳ ರಾಜ್ಯದಲ್ಲಿರುವಂತಹ ಒಂದು ಬಹಳಷ್ಟು ಒಂದು ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೂ 13ನೇ ಪ್ರಶ್ನೆ, ಸ್ಥಗಿತ ವೇತನ ಬಡ್ತಿ ಸಂಖ್ಯೆ ಬಗ್ಗೆ ಅಂತ ಕೇಳಿದ್ದಾರೆ. ಸ್ಥಗಿತ ವೇತನ ಬಡ್ತಿಯನ್ನು ಹಾಲಿರುವ 8-12 ಹೆಚ್ಚಿಸುವುದು ಹಾಗೂ ಕಚೇರಿ ಮುಖ್ಯಸ್ಥರ ಮಂಜೂರು ಮಾಡುವುದು ಎಂಬುದರ ಬಗ್ಗೆ ಇಲ್ಲಿ ಉತ್ತರ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ಸಚಿವಾಲಯೇತರ ಸಮಾನ ಹುದ್ದೆಗಳ ವೇತನ ಸಮಾನಾಂತರಗೊಳಿಸಬೇಕು ಎಲ್ಲ ಒಂದು ಮಾಹಿತಿ ಇದೆ. ನೆಕ್ಸ್ಟು ನಾವು ನೋಡೋದಾದರೆ ಇಲ್ಲಿ ವಿಶೇಷ ಭತ್ಯೆಗಳು, ಅಂದರೆ ಬಹಳಷ್ಟು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವಿಶೇಷವಾದಂಥ ಭತ್ಯೆಗಳಿರ್ತವೆ. ಆ ಒಂದು ವಿಶೇಷ ಭತ್ಯೆಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡಬೇಕಾದ್ರೆ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದರೆ ವಿಶೇಷ ಭತ್ಯೆಗಳು ಅತ್ಯಂತ ಒಂದು ಇಲ್ಲಿ ನೋಡ್ತಾ ಇದ್ದೀರಾ 15ನೇ ಪ್ರಶ್ನೆಯಾಗಿ ವಿಶೇಷ ಭತ್ಯೆಗಳು. ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ನೋಡಿ. ಅತ್ಯಂತ ವಿಶೇಷ ಒಂದು ಅನಾರೋಗ್ಯಕರ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಂದು ನೌಕರರಿಗೆ ಪ್ರಸ್ತುತ ನೀಡುತ್ತಿರುವ ವಿಶೇಷ ಭತ್ಯೆಯನ್ನು ದ್ವಿಗುಣಗೊಳಿಸಬೇಕು. ಅಂದರೆ ಇಲ್ಲಿ ವಿಶೇಷ ಭತ್ಯೆಗಳು ಇರ್ತವೆ ಸರ್ಕಾರಿ ನೌಕರರಿಗೆ. ಇಲ್ಲಿ ಅತ್ಯಂತ ವಿಶೇಷ ಮತ್ತು ಕ್ಲಿಷ್ಟಕರ ಮತ್ತು ಅನಾರೋಗ್ಯಕರವಾದಂಥ ವಾತಾವರಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ಪ್ರಸ್ತುತ ನೀಡುತ್ತಿರುವ ವಿಶೇಷ ಭತ್ಯೆಯನ್ನು ಒಂದು 1 ದ್ವಿಗುಣಗೊಳಿಸಬೇಕು, ಹೆಚ್ಚಿಗೆ 1x ಆಗಬೇಕು, 1x ಆಗಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಕೇಳ್ಕೊಂಡಿದ್ದಾರೆ. ಮತ್ತು ತುಟ್ಟಿ ಭತ್ಯೆ ನಾವು ನೋಡೋದಾದರೆ 6 16ನೇ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ಯಾಕಂದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ತುಟ್ಟಿ ಭತ್ಯೆ ಸರಿಸುಮಾರು 8% ಹೆಚ್ಚು ಕಮ್ಮಿ ಇರೋದ್ರನ್ನು ಅದರ ಬಗ್ಗೆನೂ ಸಹ ಡಿಸ್ಕಷನನ್ನು ಮಾಡೋಣ ಮುಂದಿನ ಒಂದು ಭಾಗದಲ್ಲಿ. ಇಲ್ಲೇ ನಾವು ತುಟ್ಟಿ ಭತ್ಯೆ ಬಗ್ಗೆ ನೋಡ್ತಾ ಇದ್ದೀವಿ 16ನೇ ಪ್ರಶ್ನೆಯಾಗಿ. ಪ್ರತಿ 6 ನೀಡಲಾಗುವ ತುಟ್ಟಿ ಭತ್ಯೆಯನ್ನು ಪರಿಷ್ಕೃತ ವೇತನದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ವಿಳಂಬವಿಲ್ಲದೆ ನೀಡುವುದು. ಬಹಳ ಇಂಪಾರ್ಟೆಂಟ್ ಆದಂಥ ಕ್ವಶನ್ನು ಈ ಒಂದು ತುಟ್ಟಿ ಭತ್ಯೆ. ಯಾಕಂದರೆ ಕೇಂದ್ರದಲ್ಲಿ ಇರುವಂಥ ತುಟ್ಟಿ ಭತ್ಯೆ ರಾಜ್ಯದಲ್ಲಿ ಏನಾದರೂ ಆದರೆ ಇದು ಬಹಳಷ್ಟು ಒಂದು ಸರ್ಕಾರಿ ನೌಕರರಿಗೆ ಗೆಲುವಾಗಿ ಪರಿವರ್ತನೆ ಆಗಲಿದೆ. ಯಾಕಂದರೆ ರಾಜ್ಯದಲ್ಲಿ ಇರುವಂಥ ತುಟ್ಟಿ ಭತ್ಯೆ ಮತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ 31% ತುಟ್ಟಿ ಭತ್ಯೆ ಇದೆ, ಕೇಂದ್ರದಲ್ಲಿ ನಿಮಗೆಲ್ಲ ಗೊತ್ತಿದೆ 38%, ಶೇಕಡ 7 ಇಲ್ಲಿ ತಾರತಮ್ಯ ನೀತಿ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಆ ಒಂದು ತಾರತಮ್ಯ ನೀತಿಯನ್ನು ಹೋಗಲಾಡಿಸಬೇಕು, ಇದೊಂದು ಬಹಳಷ್ಟು ಶಿಫಾರಸು ಮಾಡಬೇಕು ಎಂದು 7ನೇ ವೇತನ ಆಯೋಗ ಹಾಗೂ ಕೇಂದ್ರಕ್ಕೆ ಸರಿಸಮಾನವಾದ ತುಟ್ಟಿ ಭತ್ಯೆಯನ್ನು DA ಇಲ್ಲಿ ನೀಡಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಾ. ಆ ಒಂದು ಪ್ರಶ್ನೆಗೆ ಸಮಂಜಸವಾದಂಥ ಉತ್ತರವನ್ನು ಸಹ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ನೀಡಲಾಗಿದೆ. ಆ ಒಂದು ಉತ್ತರವನ್ನು ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿ 6 ನೀಡಲಾಗುವ ತುಟ್ಟಿ ಭತ್ಯೆಯನ್ನು ಪರಿಷ್ಕೃತ ವೇತನದಲ್ಲಿ ಕೇಂದ್ರ ಸರ್ಕಾರಿ ನೌಕರನಿಗೆ ಸರಿಸಮಾನವಾಗಿ ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ವಿಳಂಬವಿಲ್ಲದೆ ಯಾವುದೇ ರೀತಿ ಅಂತ ಒಂದು 6 ನೀಡುವಂಥದ್ದು 2 ಬಿಟ್ಟು ನೀಡೋದಲ್ಲ, 6 ಅಂದರೆ 6 ಸರ್ಕಾರಿ ನೌಕರರಿಗೆ ವಿಳಂಬವಿಲ್ಲದೆ ಕೇಂದ್ರ ಮಾದರಿಯ ತುಟ್ಟಿ ಭತ್ಯೆಯನ್ನು ಸರ್ಕಾರಿ ನೌಕರರಿಗೆ ವಿಳಂಬವಲ್ಲದೆ ನೀಡಬೇಕು ಎಂಬುದರ ಬಗ್ಗೆ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಕ್ವಶನನ್ನು ಇಲ್ಲಿ ಆನ್ಸರನ್ನು ಮಾಡಲಾಗಿದೆ ಸರ್ಕಾರಿ ನೌಕರರ ವತಿಯಿಂದ. ಮತ್ತು ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಇದೆ,
ಹದಿನೇಳನೇ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟು, ಯಾಕಂದರೆ ಎಚ್ ಆರ್ ಎ ಮನೆ ಬಾಡಿಗೆ ಏನು ಭತ್ತೆ ಇದೆಯಲ್ಲ ಇಲ್ಲಿ ಪತಿ ಪತ್ನಿ ಪ್ರಕರಣದಲ್ಲಿ ಅದೆಲ್ಲ ನಿಮಗೆ ಗೊತ್ತಿರ್ಬೋದು. ಪತಿ ಪತ್ನಿ ಇಬ್ಬರೂ ಸಹ ಒಂದು ನೌಕರಿಯಲ್ಲಿ ಸರ್ಕಾರಿ ಒಂದು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರೆ ಒಬ್ಬರಿಗೆ ಇಬ್ಬರಿಗೂ ಸಹ ಚಾರ್ಜ್ ಆಗುವಂಥದ್ದು ಮನೆ ಏನಾದರೂ ಅವರು ಗೌರ್ಮೆಂಟ್ ಕ್ವಾರ್ಟರ್ಸ್ ಏನಾದರೂ ತೊಗೊಂಡ್ರೆ. ಇಲ್ಲ ನಾವು ಪ್ರಮುಖವಾಗಿ ನೋಡೋಣ ಬನ್ನಿ, ಮನೆ ಬಾಡಿಗೆ ಭತ್ತೆಯಲ್ಲಿ ಎಚ್ ಆರ್ ಎಲ್ಲಿ ಯಾವ ರೀತಿ ಅಂತ. ಯಾಕೆ ನಗರಗಳಲ್ಲಿ ಹೆಚ್ಚಿನ ಒಂದು ಮನೆ ಬಾಡಿಗೆ ಭತ್ತೆ ಕೊಡ್ತಾರೆ ಮತ್ತು ಮತ್ತು ಇಲ್ಲಿ ಗ್ರಾಮೀಣದಲ್ಲಿ ಯಾವುದೇ ರೀತಿ ಕಡಿಮೆ ಒಂದು 4-5 ಸಾವಿರ ಕೊಡ್ತಾರೆ, ಅದ್ರ ಬಗ್ಗೆನೂ ಸಹ ಡಿಸ್ಕಷನ್ ಮಾಡೋಣ. ಮತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಇರುವಂತಹ ತಾರತಮ್ಯ ಮನೆ ಬಾಡಿಗೆ ಭತ್ತೆಯಲ್ಲಿ ಯಾಕೆ ಇರುತ್ತದೆ ಎಂಬುದ್ರ ಬಗ್ಗೆ ಹಾಗಿದ್ದಲ್ಲಿ ನೋಡೋಣ ಬನ್ನಿ. 17ನೇ ಪ್ರಶ್ನೆ, ಮನೆ ಬಾಡಿಗೆ ಭತ್ತೆ. ಮನೆ ಬಾಡಿಗೆ ಭತ್ತೆ ನಾವು ನೋಡೋದಾದ್ರೆ ಇಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಲಭ್ಯವಿರುವ 2021 ಜನಸಂಖ್ಯೆಯ ಮಾಹಿತಿಯನ್ನು ಆಧರಿಸಿ ಈ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. 2021 ಒಂದು ಮಾಹಿತಿಯನ್ನು ಆಧರಿಸಿ ಈಗ 2023 ನಡೀತಾ ಇದೆ, ಆದರೂ ಸಹ ಇದು ನೀಡಿರುವಂತಹ ಲಭ್ಯವಿರುವಂತಹ ಮಾಹಿತಿಗೆ ಅನುಗುಣವಾಗಿರುವಂತಹ ಮಾಹಿತಿ ಇರುತ್ತದೆ. ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಪುನರ್ ವರ್ಗೀಕರಿಸುವ ಹಾಗೂ BBMP ವ್ಯಾಪ್ತಿಯ ಬೆಂಗಳೂರು ನಗರ ಜಿಲ್ಲೆ ಗಡಿ ವ್ಯಾಪ್ತಿಯ ವಿಸ್ತರಿಸುವುದು ಪ್ರಸ್ತುತ ಜೀವನ ನಿರ್ವಹಣೆ ಆಧಾರದ ಮೇಲೆ ಈ ಕೆಳಕಂಡ ದರದಲ್ಲಿ ಮನೆ ಬಾಡಿಗೆ ಭತ್ತೆ ನೀಡುವುದು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಏನಂದ್ರೆ ಮನೆ ಬಾಡಿಗೆ ಭತ್ತೆ ಬಗ್ಗೆ ಯಾವ ರೀತಿ ಅಂತ ಒಂದು ಹೆಚ್ಚಿನ ಒಂದು ಪರಿವರ್ತನೆ ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ. ಹಾಗಿದ್ದಲ್ಲಿ ಅದಕ್ಕೆ ಸಮಂಜಸವಾದ ಉತ್ತರ ಏನಿದೆ ಅಂದ್ರೆ 2021 ಒಂದು ಜನಸಂಖ್ಯೆಯ ಮಾಹಿತಿಯನ್ನು ಆಧರಿಸಿ ಒಂದು ಮಾಹಿತಿ ಇದೆ. ಅಲ್ಲಿ BBMP ವ್ಯಾಪ್ತಿಯನ್ನು ಬೆಂಗಳೂರು ನಗರ ಜಿಲ್ಲೆ ಗಡಿ ವ್ಯಾಪ್ತಿಯನ್ನು ಪುನರ್ ವಿಂಗಡಣೆ ಆಗಬೇಕು, ವಿಸ್ತರಣೆ ಆಗಬೇಕು, ಅದಕ್ಕೆ ಆಧರಿಸಿ ಯಾವ ರೀತಿ ಅಂತ ಒಂದು ಮನೆ ಬಾಡಿಗೆ ಭತ್ತೆ ಯಾವ ರೀತಿಯಾಗಿ ಇಲ್ಲಿ ದರಗಳನ್ನು ನಿಗದಿಪಡಿಸ್ತಾರೆ ಎಂಬುದ್ರ ಬಗ್ಗೆ ನೀವು ನೋಡೋದಾದರೆ ಶೇಕಡಾವಾರು ಇಲ್ಲಿ ಒಂದನೇದಾಗಿ ಎ ವರ್ಗಕ್ಕೆ ಶೇಕಡಾ 24-30 ಏರಿಕೆ ಆಗಬೇಕು. ಈಗ ನೀಡ್ತಾ ಇರೋದು 24% ಅಷ್ಟು ಇಲ್ಲಿ ಎ ವರ್ಗಕ್ಕೆ ಶೇಕಡಾ 24-30 ಇಲ್ಲಿ ನೋಡ್ತಾ ಇದ್ದೀರಾ. ಇದು ಹಳೆಯ ಒಂದು ಇರುವಂಥದ್ದು, ಈಗ ಇರುವಂಥದ್ದು 24, ಅದನ್ನು 30 ಆಗಬೇಕು. ಹಾಗೂ ಬಿ ವರ್ಗಕ್ಕೆ 16 ಇರುವಂಥದ್ದು 20 ಆಗಬೇಕು ಮತ್ತು ಸಿ ವರ್ಗಕ್ಕೆ 8 ಇರುವಂಥದ್ದು 15 ಆಗಬೇಕು. ಇಲ್ಲಿ ನೀವು ಪ್ರಮುಖವಾಗಿ ಎ ಬಿ ಸಿ ವರ್ಗಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ಎ ಅಂದರೆ ಬಿ ಅಂದರೆ ಸಿ ಅಂದರೆ ಎದಲ್ಲಿ 24% ಇದೆ ಈಗ, ಬಿದಲ್ಲಿ 16, ಸಿಯಲ್ಲಿ 8% ಇರುವಂಥದ್ದು ಮನೆ ಬಾಡಿಗೆ ಭತ್ತೆ. ಆ ಒಂದು ಹೆಚ್ಚಳವನ್ನು ಸಹ ನೋಡ್ತಾ ಇದ್ದೀರಾ. 24 ಇದ್ದದ್ದು 30 6%, 16 ಇದ್ದದ್ದು 20 4%, 8 ಇದ್ದದ್ದು 15 ಅಂದರೆ ಬರೋಬ್ಬರಿ 6.7% ಅಷ್ಟು ಹೆಚ್ಚಳವಾಗಬೇಕು. ಹೀಗಾದಲ್ಲಿ ಈ ಒಂದು ಹೆಚ್ಚಳ ಇದು ಇರುವಂಥದ್ದು ಇದನ್ನು 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಂಧಿಸಿದಂತೆ ಮಾಹಿತಿಯನ್ನು ಇಲ್ಲಿ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ಮೊಹಮ್ಮದ್ ಅಜೀಜ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ವಾಟ್ ಅಬೌಟ್ ಡಿ ಅಂತ ಕೇಳಿದ್ದಾರೆ. ಡಿ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿಯನ್ನು ನೀಡಿಲ್ಲ ಇನ್ನು, ಆ ಒಂದು ಮಾಹಿತಿ ಏನಾದರೂ ಲಭ್ಯವಾದರೆ ದಯವಿಟ್ಟು ನಾವು ಹೇಳ್ತೀವಿ. ಇಲ್ಲಿ ಎ ಬಿ ಮತ್ತು ಸಿ ವರ್ಗಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತವಾಗಿರುವಂತಹ ಒಂದು ಎಷ್ಟು ಪರ್ಸೆಂಟೇಜ್ ಇದೆ ಮತ್ತು ಎಷ್ಟು ಹೆಚ್ಚಳವಾಗಬೇಕು ಎಂಬುದರ ಬಗ್ಗೆ ಇಲ್ಲಿ ನೀಡಲಾಗಿದೆ. ನೀವು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮಗೆ ಮಾಹಿತಿ ಅರ್ಥವಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಮುಖಾಂತರವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸಲ್ಲಿ ಕೇಳಬಹುದು. ಹಾಗಿದ್ದಲ್ಲಿ ಎ ಮತ್ತು ಬಿ ಮತ್ತು ಸಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ, ಎಷ್ಟು ಪರ್ಸೆಂಟೇಜ್ ಅಷ್ಟು ಹೆಚ್ಚಳವಾಗಬೇಕು ಈಗಿರುವಂಥದ್ದು. ಹಾಗಾಗಿ ಮನೆ ಬಾಡಿಗೆ ಭತ್ತೆ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರಬೇಕು. ಇಲ್ಲಿ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆಯು ಶೇಕಡಾ 25 ಮತ್ತು ಶೇಕಡಾ 50 ಹಂತವನ್ನು ತಲುಪಿದಾಗ ಮನೆ ಬಾಡಿಗೆ ಭತ್ತೆಯನ್ನು ಸ್ವಯಂಚಾಲಿತವಾಗಿ ಶೇಕಡಾ 3 ಹೆಚ್ಚಿಸುವುದು. ಅಂದರೆ ಈಗಿರುವಂಥದ್ದು ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆಯು ಶೇಕಡಾ 25 ಮತ್ತು ಶೇಕಡಾ 50 ಹಂತವನ್ನು ತಲುಪಿದಾಗ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಶೇಕಡಾ 25 ಮತ್ತು ಶೇಕಡಾ 50 ಏನು ಒಂದು ಕೇಂದ್ರ ಮಾದರಿ ತುಟ್ಟಿ ಭತ್ತೆ ತಲುಪುತ್ತಲ್ಲ, ಈ ಒಂದು ತುಟ್ಟಿ ಭತ್ತೆ ಡಿ ಎ ನಿಮಗೆಲ್ಲ ಗೊತ್ತಿದೆ, ಆ ಒಂದು ತಲುಪಿದಾಗ ಮನೆ ಬಾಡಿಗೆ ಎಚ್ ಆರ್ ಎ ಭತ್ತೆಯನ್ನು ಸ್ವಯಂಚಾಲಿತವಾಗಿ ಯಾವುದೇ ರೀತಿ ಅಂತ ಆಟೋಮೆಟಿಕ್ಲಿ ಒಂದು 3% ಅಷ್ಟು ಹೆಚ್ಚಳ ಆಗಬೇಕು. ಎಲ್ಲ ಒಂದು ಆಟೋಮೆಟಿಕ್ ಅನ್ನೇ ಕೆಲಸವನ್ನು ಮಾಡಬೇಕು, ಯಾವುದೇ ರೀತಿ ಅಂತ ಒಂದು ಹಸ್ತಕ್ಷೇಪ ಇರಬಾರ್ದು ಯಾರ್ದೂ ಸಹ ಎಂಬುದ್ರ ಬಗ್ಗೆ ಇಲ್ಲಿ ಉತ್ತರ ನಿಮಗೆಲ್ಲ ಕ್ಲಿಯರ್ ಆಗಿರಬೇಕು. ಮನೆ ಬಾಡಿಗೆ ಭತ್ತೆ ಯಾವ ರೀತಿ ಅಂತ ಹೆಚ್ಚಳ ಆಗಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ ಎಂಬುದ್ರ ಬಗ್ಗೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ರಜಾ ಪ್ರಯಾಣ ರಿಯಾಯಿತಿ, ಏನಂದ್ರೆ LTC ಅಂದ್ರೆ ರಜಾ ಪ್ರಯಾಣ ರಿಯಾಯಿತಿ. ಎಷ್ಟೆಲ್ಲ ನೌಕರರು ರಜಾ ಪ್ರಯಾಣ ರಿಯಾಯಿತಿ ತಗೊಂಡಿದ್ದೀರಾ?
ಬಹಳಷ್ಟು ಕಠಿಣ ಇದೆ ಆ ಒಂದು ಎಲ್ಲ ಒಂದು ರಜಾ ಪ್ರಯಾಣ ಒಂದು ಒಂದು ರಿಯಾಯಿತಿ ತಗೊಳ್ಳೋದು ಅದು ಇದು ಅಂತ. ಆದ್ರೂ ಸಹ ಇಲ್ಲಿ ಸರ್ಕಾರದ ಫಾರ್ಮಾಲಿಟೀಸ್ ಇದ್ದಾವೆ. ಯಾವ ರೀತಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸೇವಾ ಅವಧಿಯಲ್ಲಿ ಎರಡು ಬಾರಿ ಇದ್ದು ಅಂದ್ರೆ ರಜಾ ಪ್ರಯಾಣದ ರಿಯಾಯಿತಿ ಎರಡು ಬಾರಿ, ಸೇವಾ ಅವಧಿಯಲ್ಲಿ ಸರ್ಕಾರಿ ನೌಕರನು ಎರಡು ಬಾರಿ ಹೋಗ್ಬಿಡ್ತಕ್ಕದ್ದು ರಜೆಯಲ್ಲಿ ರಿಯಾಯಿತಿ ಇಲ್ಲಿ ನೀಡ್ತಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಸೇವಾ ಅವಧಿಯಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ನಾವು ನೋಡ್ತಾ ಇದೀವಿ, ರಜಾ ಪ್ರಯಾಣ ರಿಯಾಯಿತಿ ಅಂತ ಕೊಟ್ಟಿದ್ದಾರೆ ಈ 18ನೇ ಪ್ರಶ್ನೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಸಮಂಜಸವಾದ ಉತ್ತರ, ನಮ್ಮ ರಾಜ್ಯದಲ್ಲಿ ಸೇವಾ ಅವಧಿಯಲ್ಲಿ ಎರಡು ಬಾರಿ ಇದ್ದು ಕೇಂದ್ರ ಸರ್ಕಾರದಲ್ಲಿ LTC ಸೌಲಭ್ಯವು ಪ್ರತಿ 4 ವರ್ಷಕ್ಕೊಮ್ಮೆ ನೀಡುತ್ತಿದ್ದು ಅದರಂತೆ ನೀಡುವುದು. ಏನಂದ್ರೆ ರಾಜ್ಯದಲ್ಲಿ ಈ ಒಂದು LTC ಏನಿದೆಯಲ್ಲ ಬರೀ ಎರಡು ಬಾರಿ ಸೇವಾ ಅವಧಿಯಲ್ಲಿ ನೀಡ್ತಾ ಇದ್ದಾರೆ. ಅದನ್ನು ಸಹ ಬಹಳಷ್ಟು ಅದ್ರ ಬಗ್ಗೆ ಜನರಿಗೆ ಗೊತ್ತೇ ಇರಲ್ಲ ನೌಕರರಿಗೆ. ಆದ್ರೂ ಸಹ ಇಲ್ಲಿ ಕೇಂದ್ರದಲ್ಲಿ ಇರುವಂತದ್ದು ಕೇಂದ್ರ ಸರ್ಕಾರದಲ್ಲಿ LTC ಈ ರಜಾ ಪ್ರಯಾಣ ರಿಯಾಯಿತಿ ಏನಿದೆಯಲ್ಲ ಅದು ಸೌಲಭ್ಯ ಪ್ರತಿ ಎಷ್ಟು ದಿನಗಳಿಗೊಮ್ಮೆ ಇದೆ ನೋಡಿ, ಎಷ್ಟು ವರ್ಷಗಳಿಗೊಮ್ಮೆ ಇದೆ ನೋಡಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಎಷ್ಟು ಬಾರಿ ಇದೆ ಅಂದ್ರೆ ಎರಡು ಬಾರಿ ಸೇವಾ ಅವಧಿಯಲ್ಲಿ, ಆದ್ರೆ ಕೇಂದ್ರದಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ನೀಡ್ತಾ ಇದ್ದಾರೆ. ಪ್ರತಿ 4 ವರ್ಷಕ್ಕೊಮ್ಮೆ ಈ ಒಂದು ರಜಾ ಪ್ರಯಾಣ ರಿಯಾಯಿತಿ ನೀಡ್ತಾರೆ. ಅದರ ರೀತಿಯಲ್ಲಿ ಕೇಂದ್ರ ಮಾದರಿ ವೇತನ ಎಂಬುದು ಬಹಳಷ್ಟು ಇಲ್ಲಿ ಇಂಪ್ರೂವ್ಮೆಂಟ್ ಆದಂತೂ ರಾಜ್ಯ ಮಾದರಿ ವೇತನದಲ್ಲಿ ಕೇಂದ್ರ ಮಾದರಿ ವೇತನ ನೀಡಿದ್ರೆ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಬದಲಾವಣೆಗಳಾಗ್ತವೆ ಆಗೋದು ಖಂಡಿತವಾಗಿಯೂ. ಹಾಗಾಗಿ ಇಲ್ಲಿ ಈ ಒಂದು ರಜಾ ಪ್ರಯಾಣ ರಿಯಾಯಿತಿ ಒಂದು ತಾರತಮ್ಯನ ಸಹ ನೀವು ನೋಡ್ತಾ ಇದ್ದೀರಾ. 4 ವರ್ಷಕ್ಕೊಮ್ಮೆ ಇಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬರೀ 2 ಬಾರಿ, ಅದು ನಿಮ್ಮ ಒಂದು ಸೇವಾ ಅವಧಿಯಲ್ಲಿ 60 ವರ್ಷದ ಕಾಲಾವಧಿಯಲ್ಲಿ. ಅದೊಂದು ನೆಕ್ಸ್ಟ್ ನೋಡೋಣ ಬನ್ನಿ. ಹಾಗೂ ದಿನಭತ್ಯೆಯನ್ನು ಸಹ ನೀಡುವುದು, ದಿನಭತ್ಯೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಹ ನೀಡಿದರೆ 19ನೇ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ 19ನೇ ಪ್ರಶ್ನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KAS ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಸಂರಕ್ಷಾ ಟ್ರಸ್ಟ್ ಕಾರ್ಯ ಒಂದು ಉನ್ಮತ್ತವಾಗಬೇಕು ಆಗಿದೆ ಎಂಬುದಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಈ ಆರೋಗ್ಯ ಸಂಜೀವಿನಿ ಯೋಜನೆ ಇದೆ, ಆರೋಗ್ಯ ಭಾಗ್ಯ ಯೋಜನೆ ಇದ್ದಾವೆ, ಎಲ್ಲ ಒಂದು ಯೋಜನೆಗಳು ಇದ್ದಾವೆ ರಾಜ್ಯದಲ್ಲಿ. ಆದರೂ ಸಹ ಯಾವುದೇ ಒಂದು ಇಲ್ಲಿ ನಾವು ಒಂದು ಹಾಸ್ಪಿಟಲ್ಗೆ ಹೋದರೆ ಇಲ್ಲಿಲ್ಲ ಅಲ್ಲಿಲ್ಲ ಅಂತ ಹೇಳ್ತಾರೆ. ಆದರೆ ಕೇಂದ್ರದಲ್ಲಿ ಆ ಒಂದು ಯಾವುದೇ ಜಂಜಾಟ ಇಲ್ಲ, ಹೋಗಿ ಬರೀ ಅಡ್ಮಿಟ್ ಆದರೆ ಸಾಕು, ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಎಂಬುದು ಅಲ್ಲಿ ಯಾವುದೇ ರೀತಿಯ ಒಂದು ಹಣ ಆಗಲಿ ಯಾವುದೇ ರೀತಿಯಂಥ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳಲ್ಲ, ಬರೀ ಐಡೆಂಟಿಟಿ ತೋರಿಸಿದ್ರೆ ಸಾಕು ಅವರೇ ಕ್ಲೇಮ್ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಇರೋದು ಕೇಂದ್ರದಲ್ಲಿ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಒಂದು ಕಟ್ಟುನಿಟ್ಟಿನ ಒಂದು ಈ ಯೋಜನೆಯಲ್ಲಿ ಬಹಳಷ್ಟು ಒಂದು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕಾರ್ಯಕ್ರಮವೊಂದು ಆಗಬೇಕು ಎಂಬುದರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಆರೋಗ್ಯ ಸಂಜೀವಿನಿ ಯೋಜನೆ ಇದೆ ಇಲ್ಲಂತಲ್ಲ, ಆದರೆ ಯಾವುದೇ ರೀತಿಯ ಯೂಸ್ ಇಲ್ಲ, ಒಂದು ಬಹಳಷ್ಟು ಅಲ್ಲಿ ಪ್ರಯೋಜನಗಳು ಕೊಡ್ತಾ ಇಲ್ಲ. ಹಾಗಿದ್ದಲ್ಲಿ ಅದನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸುವರ್ಣ ಆರೋಗ್ಯ ಸಂರಕ್ಷಣಾ ಒಂದು ಟ್ರಸ್ಟ್ ಕಾರ್ಯಾನುತ್ವ ಆಗಬೇಕು ಎಂಬುದರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ ಸರ್ಕಾರಿ ನೌಕರರು. ಇಲ್ಲಿ ಸರ್ಕಾರಿ ನೌಕರರು ವಂತಿಗೆ ನೀಡುವುದರಿಂದ ಅವಲಂಬಿತ ಆದಾಯದ ಮಿತಿಯನ್ನು ತೆಗೆದು ಹಾಕಬೇಕು ಎಂಬುದರ ಬಗ್ಗೆ ಸಹ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವಿವಾಹಿತ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಯನ್ನು ಈ ಯೋಜನೆಯ ವ್ಯಾಪ್ತಿಗೆ ತರುವುದು, ಇದು ಎದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿರುವಂಥ ಪ್ರಶ್ನೆ ಯಾವ ರೀತಿ ಅದು ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ರಿ. ಆರೋಗ್ಯ 19ನೇ ಪ್ರಶ್ನೆ, ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆಯಲ್ಲ ಅದರ ಒಂದು ಪ್ರಯೋಜನಗಳು ಯಾವ ರೀತಿಯಾಗಿ ಸಿಗಬೇಕು ಎಂಬುದರ ಬಗ್ಗೆ ಇಲ್ಲಿ ಉತ್ತರ ಇದೆ. ಒಂದನೇದಾಗಿ ಅದು ಸುವರ್ಣ ಆರೋಗ್ಯ ಸಂರಕ್ಷಣಾ ಟ್ರಸ್ಟ್ ಒಂದು ಕಾರ್ಯಾನುಮತ ಆಗಬೇಕು ಎಂಬುದರ ಬಗ್ಗೆ, ಎರಡನೇದಾಗಿ ಸರ್ಕಾರಿ ನೌಕರರು ವಂತಿಗೆ ನೀಡುವುದರಿಂದ ಅವಲಂಬಿತರ ಆದಾಯವನ್ನು ಮಿತಿಯನ್ನು ತೆಗೆದು ಹಾಕಬೇಕು ಎಂಬುದರ ಬಗ್ಗೆ, ಮೂರನೇದಾಗಿ ಇಲ್ಲಿ ವಿವಾಹಿತ ಮಹಿಳಾ ಸರ್ಕಾರಿ ನೌಕರ ತಂದೆ ತಾಯಿಯನ್ನು ಈ ಯೋಜನೆಗೆ ವ್ಯಾಪ್ತಿಗೆ ತರುವುದು, ಅಂದರೆ ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆಯಲ್ಲ ಅದರ ವ್ಯಾಪ್ತಿಗೆ ಕೊಡಿರಿ ಎಂಬುದರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಹಾಗೂ ಎಲ್ಲ ವೈದ್ಯಕೀಯ ಸೇವೆಗಳು ವಿಳಂಬವಿಲ್ಲದೆ ಸರಳವಾಗಿ ಮತ್ತು ತ್ವರಿತಗತಿಯಲ್ಲಿ ಲಭ್ಯವಾಗಬೇಕು, ಇದು ಕೇಂದ್ರ ಮಾದರಿಯ ಒಂದು ಫೆಸಿಲಿಟಿಗಳನ್ನು ಕೇಳ್ತಾ ಇದ್ದಾರೆ ರಾಜ್ಯದ ಸರ್ಕಾರಿ ನೌಕರರು. ಎಲ್ಲ ಒಂದು ವೈದ್ಯಕೀಯ ಸೇವೆಗಳು ವಿಳಂಬ ಆಗೋದು ಬೇಡ, ಒಂದು ಸರಳವಾಗಿ ತ್ವರಿತವಾಗಿ ಮತ್ತು ಲಭ್ಯವಾಗಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಒಂದು ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಒಂದು ಅದರ ಒಂದು ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಾ.
ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಮಹಿಳಾ 20ನೇ ಪ್ರಶ್ನೆ ಏನಿದೆ ಅಂದರೆ ಮಹಿಳಾ ಉದ್ಯೋಗಿಗಳ ವಿಶೇಷ ಸಮಸ್ಯೆಗಳ ಕುರಿತು ಇಲ್ಲಿ ಈಗಿರುವ ಸೌಲಭ್ಯಗಳ ಜೊತೆಗೆ ಕೆಳಗಿನ ಸೌಲಭ್ಯಗಳನ್ನು ಒದಗಿಸುವುದು. ಅಂದರೆ ಮಹಿಳಾ ಉದ್ಯೋಗಿಗಳು ಅಂದರೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳಾ ಉದ್ಯೋಗಿಗಳಿಗೆ ಯಾವ ರೀತಿಯಂಥ ವಿಶೇಷ ಸಮಸ್ಯೆಗಳು ಇರ್ತಾವಲ್ಲ, ಆ ಒಂದು ವಿಶೇಷ ಸಮಸ್ಯೆಗಳು ಇನ್ನಷ್ಟು ಈಗ ಇರುವಂಥ ಸಮಸ್ಯೆಗಳು ಕೆಳಗಿನ ಒಂದು ಸೌಲಭ್ಯಗಳಿದ್ದಾವೆ, ಆ ಒಂದು ಸೌಲಭ್ಯಗಳಿಗೆ ಅಡಿಷ್ನಲ್ ಸೌಲಭ್ಯಗಳನ್ನು ಸಹ ನೀಡಬೇಕು, ಅವರ ಒಂದು ವಿಶೇಷ ಸಮಸ್ಯೆಗಳ ಕುರಿತು ಗಮನ ಹರಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಒಂದು ಮಹಿಳೆಯರಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆಯನ್ನು ಇಲ್ಲಿ ರೈಸ್ ಮಾಡಲಾಗಿದೆ. ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋಣ. ಈಗಿರುವುದು ಮತ್ತು ಇನ್ನು ಹೆಚ್ಚಿನ ಒಂದು ಸೌಲಭ್ಯ ಯಾವ ರೀತಿಯಾಗಿ ಬೇಕು ಅಂತ ಕೇಳ್ಕೊತಾ ಇದ್ದಾರೆ ಆ ಒಂದು ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ. ಇಲ್ಲಿ ಮಕ್ಕಳಿಗೆ ದಿನಕ್ಕೆ 2 ಬಾರಿ ಒಂದು ಒಂದು ಅವರಿಗೆ ಒಂದು ಸ್ತನಪಾನಕ್ಕಾಗಿ ಒಂದು ಅವಕಾಶ ನೀಡಬೇಕು ಎಂಬುದರ ಬಗ್ಗೆ ಉತ್ತರ ಇಲ್ಲಿ ಇದೆ. ಹಾಗೂ ನಿಗದಿತ ವೇಳೆಯ ನಂತರ ಕೆಲಸ ಮಾಡಿದ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಮನೆಗೆ ಬಿಡುವುದು ಅಂತ ಹೇಳ್ತಾ ಇದ್ದಾರೆ. ಇವೆರಡು ಇರೋದು ಒಂದು ಮಾಮೂಲಿ. ಆದರೆ ಮೂರನೇದಾಗಿ ನೋಡ್ತೀವಿ, ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಶುಚಿತ್ವವಾಗಿ ಪ್ರತ್ಯೇಕ ಸೌಲಭ್ಯವನ್ನು ಒಂದು ಶೌಚಾಲಯವನ್ನು ನಿರ್ಮಿಸುವುದು, ಬಾಡಿಗೆ ತಾಯ್ತನದ ಮಹಿಳಾ ನೌಕರರಿಗೆ ಶಿಶುಪಾಲನಾ ಹೆರಿಗೆ ರಜೆ ಮಂಜೂರು ಮಾಡುವುದು, ಹಾಲಿ ಇರುವ ಶಿಶುಪಾಲನಾ ರಜೆಯನ್ನು ಮಂಜೂರಾತಿಯನ್ನು ಕನಿಷ್ಠ 15 ದಿನಗಳ ಬದಲಾಗಿ 7 ದಿನಗಳಿಗೆ ನಿಗದಿಪಡಿಸುವುದು ಎಂಬುದರ ಬಗ್ಗೆ ಇಲ್ಲಿ ಉತ್ತರ ಇದೆ. ಇದು ಎದಕ್ಕೆ ಸಂಬಂಧಿಸಿದಂದರೆ ಮಹಿಳಾ ಉದ್ಯೋಗಿಗಳ ವಿಶೇಷ ಸಮಸ್ಯೆಗಳ ಕುರಿತು ಈಗಿರುವ ಸೌಲಭ್ಯಗಳ ಜೊತೆಗೆ ಕೆಳಗಿನ ಸೌಲಭ್ಯಗಳನ್ನು ಒದಗಿಸುವುದು. ಅಂದರೆ ಮಕ್ಕಳಿಗೆ ದಿನಕ್ಕೆ 2 ಬಾರಿ ಹಾಲನ್ನು ಕುಡಿಸಲು ಸ್ತನಪಾನಕ್ಕಾಗಿ ಒಂದು ಅವಕಾಶ ನೀಡಬೇಕು ಒಂದನೇದಾಗಿ. ಎರಡನೇದಾಗಿ ನಿಗದಿತ ವೇಳೆಯ ನಂತರ ಕೆಲಸ ಏನಾದರೂ ಓವರ್ ಟೈಮ್ ಏನಾದರೂ ಕೆಲಸ ಮಾಡಿದ್ರೆ ಅವರಿಗೆ ಸುರಕ್ಷಿತವಾದ ಒಂದು ಮನೆಗೆ ತಲುಪಿಸುವಂಥ ಒಂದು ಕೆಲಸ ಆಗಬೇಕು, ಮತ್ತು ಮೂರನೇದಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಒಂದು ಶುಚಿತ್ವವಾದ ಪ್ರತ್ಯೇಕ ಒಂದು ಶೌಚಾಲಯವನ್ನು ನಿರ್ಮಿಸುವುದು. ಇಲ್ಲಿ ಲೇಡೀಸು ಜೆಂಟ್ಸ್ ಎಲ್ಲ ಒಂದರಲ್ಲೇ ಬೇಡ, ಅವರಿಗೆ ಲೇಡೀಸ್ಗೆ ಪ್ರತ್ಯೇಕ ಒಂದು ಶೌಚಾಲಯಗಳನ್ನು ನಿರ್ಮಿಸಿ ಅವರಿಗೆ ಒಂದು ಇಲ್ಲಿ ಅವನಕ್ಕೂ ಮಾಡಿಕೊಡ್ಬೇಕು ಎಂಬುದ್ರ ಬಗ್ಗೆ. ಮತ್ತು ಹಾಲಿ ಇರುವ ಶಿಶುಪಾಲನಾ ರಜೆಯನ್ನು ಮಂಜೂರಾತಿಯನ್ನು ಕನಿಷ್ಠ 15 ದಿನಗಳ ಬದಲಾಗಿ 7 ದಿನಗಳ ನಿಗದಿಪಡಿಸುವುದು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ. ತದನಂತರವಾಗಿ ನಾವು ನೋಡೋದಾದರೆ 21ನೇ ಪ್ರಶ್ನೆ ಕಡೆ ನಾವು ಹೋಗೋದಾದರೆ ಇಲ್ಲಿ ಇತರೆ ಸೌಲಭ್ಯಗಳು ಯಾವುವು ಅಂದರೆ ಇತರೆ ಸೌಲಭ್ಯಗಳು ಏನೆಲ್ಲ ನೀಡಬೇಕು ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಬೆಟ್ಟ ಗುಡ್ಡಗಳಿರುವ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ನೌಕರರಿಗೆ ಗಿರಿ ಭತ್ತೆಯನ್ನು ಮಂಜೂರು ಮಾಡುವುದು. ಇವು ಇತರೆ ಭತ್ತೆಗಳಲ್ಲಿ ಅದರ್ ಒಂದು ಫೆಸಿಲಿಟೀಸ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಿದ್ದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಒಂದು ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಒಂದು ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ಗಿರಿ ಭತ್ತೆಯನ್ನು ನೀಡಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದು ಪ್ರಮುಖವಾದ ಬೇಡಿಕೆಯನ್ನು 7ನೇ ವೇತನ ಆಯೋಗದ ಮುಂದೆ ಇಡಲಾಗಿದೆ. ಎರಡನೇದಾಗಿ ಪ್ರಸ್ತುತ ನಿರ್ವಹಿಸುತ್ತಿರುವ ವಾಹನ ಭತ್ತೆ, ವೈಕಲ್ ಭತ್ತೆ, ಸಮವಸ್ತ್ರ ಅಂದರೆ ಒಂದು ಯೂನಿಫಾರ್ಮ್ ಭತ್ತೆ, ಮತ್ತು ಅನ್ಯ ಸೇವೆ ಭತ್ತೆ ಮತ್ತು ವಿಶೇಷ ಭತ್ತೆಗಳನ್ನು ಅಂದರೆ ಒಂದು ಇಲ್ಲಿ ದ್ವಿಗುಣಗೊಳಿಸಬೇಕು. ಎಲ್ಲ ಒಂದು ವಿಶೇಷ ಭತ್ತೆ, ಸಮವಸ್ತ್ರ ಭತ್ತೆ ಮತ್ತು ಅನ್ಯ ಸೇವೆ ಭತ್ತೆ ಮತ್ತು ವಾಹನ ಭತ್ತೆಗಳನ್ನು ವೈಕಲ್ ಭತ್ತೆ ಇವೆಲ್ಲನೂ ಒಂದು ದ್ವಿಗುಣಗೊಳಿಸಬೇಕು ಇವಕ್ಕರ ಒಂದು ವೆಚ್ಚವನ್ನು ಎಂಬುದರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಹಾಗಿದ್ದಲ್ಲಿ ನೆಕ್ಸ್ಟು ನಿಗದಿತ ಪ್ರಯಾಣ ಭತ್ತೆ, ಅನಗತ್ಯ ಅನ್ಯ ಸೇವೆ ಭತ್ತೆ ಹಾಗೂ ಪ್ರಭಾರ ಭತ್ತೆ ದರವನ್ನು ಹೆಚ್ಚಿಸುವುದು. ಅಂದರೆ ಟೋಟಲಾಗಿ ನಾವು ಕೇಳ್ಕೊತಾ ಇರೋದು ಏನಂದರೆ ಇಲ್ಲಿ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆ ಏನಂದರೆ ಅಲ್ಲಿ ಅಪ್ ಟು ಡೇಟ್ ಆಗಬೇಕು, ಎಲ್ಲನೂ 1-2 ಆಗಬೇಕಂತ ಕೇಳ್ತಾ ಇದ್ದಾರೆ ಇತರೆ ಭತ್ತೆಗಳಲ್ಲಿ. ಯಾಕಂದರೆ ಬೆಲೆ ಏರಿಕೆ ಮತ್ತೊಂದು ಮೊದಲೊಂದು ಎಲ್ಲ ಕಾರಣಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾದ ಒಂದು 22ನೇ ಪ್ರಶ್ನೆ ಇದೆ. ಏನು ಪ್ರಶ್ನೆ ಇದೆ ಅಂದರೆ ಇಲ್ಲಿ 22ನೇ ಪ್ರಶ್ನೆ, ವರ್ಗಾವಣೆ ಅನುದಾನ ಸಮಾನು ಸಾಮಾನು ಸಾಗಣೆ ವೆಚ್ಚ ಅಂತ ಕೇಳಲಾಗಿದೆ. ಅಂದರೆ ವರ್ಗಾವಣೆ ಅನುದಾನ ಅಂತ ಕೇಳಲಾಗಿದೆ ಮತ್ತು ಸಾಮಾನು ಸಾಗಣೆ ವೆಚ್ಚ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೇಂದ್ರ ಮಾದರಿಯಂತೆ ವರ್ಗಾವಣೆಗೊಂಡ ಮತ್ತು ವಯೋ ನಿವೃತ್ತಿ ಹೊಂದಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಏನಂದರೆ ಕೊನೆ ಮಾಹಿಗೆ ಮೂಲ ವೇತನದ 80% ವರ್ಗಾವಣೆ ಅನುದಾನ ಮತ್ತು ಸಾಮಾನು ಇಲ್ಲಿ ಸಾಗಣೆ ಭತ್ತೆಯನ್ನು ನೀಡುವಂತೆ ಶಿಫಾರಸು ಇಲ್ಲಿ ಮಾಡಲಾಗ್ತಾ ಇದೆ.
ಒಂದು ಮಾಡುವುದರ ಬಗ್ಗೆ ಇಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ವರ್ಗಾವಣೆ ಮತ್ತು ಅನುದಾನ ಸಾಮಾನು ಸಾಗಣೆ ಅಂತ ವೆಚ್ಚ ಅಂತ ಯಾವುದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕಮ್ಮಿ, ಅದ್ರ ಬಗ್ಗೆ ಗೊತ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ನಾವು 23ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಪ್ರಯಾಣ ಭತ್ತೆ ಮತ್ತು ದಿನ ಭತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರಯಾಣ ಅಂದ್ರೆ ಇಲ್ಲಿ ಟ್ರಾವೆಲಿಂಗ್ ಒಂದು ಭತ್ತೆ ಅಲೌನ್ಸ್ ಮತ್ತು ಟ್ರಾವೆಲಿಂಗ್ ಅಲೌನ್ಸ್ ಮತ್ತು ಒಂದು ಡೈಲಿ ಒಂದು ಅಲೌನ್ಸ್ ಅಂತ ನೀಡಲಾಗಿದೆ. ಅದರ ಬಗ್ಗೆ ನಾವು ಹೇಳೋದಾದ್ರೆ ಇಂಧನ ಬೆಲೆ, ಪ್ರಯಾಣ ಸಾರಿಗೆ ವೆಚ್ಚ, ವಸತಿ ಹಾಗೂ ಊಟ ಉಪಚಾರಗಳು ದುಬಾರಿ ಆಗಿರೋದ್ರಿಂದ ಪ್ರಯಾಣ ಭತ್ತೆ ದಿನ ಭತ್ತೆ ವಿಮಾನ ರೈಲು ಮತ್ತು ಬಸ್ಸಿನ ದರಗಳನ್ನು ಹೆಚ್ಚಿಸುವುದು ವಿವರಗಳೊಂದಿಗೆ ಪ್ರಸ್ತಾಪಿಸಿದೆ. ಮೊದಲ ಬಗ್ಗೆ ಆ ಒಂದು ಅಟ್ಯಾಚ್ಮೆಂಟ್ ಅನ್ನು ಸಹ ನೀಡಲಾಗಿದೆ ಕೆಳಗಡೆ. ಇಲ್ಲಿ ಪ್ರಯಾಣ ಭತ್ತೆ ಯಾಕಂದ್ರೆ ಇಲ್ಲಿ ಇಂಧನ ಬೆಲೆ ಆಗಿರ್ಬೋದು, ಪ್ರಯಾಣ ಆಗಿರ್ಬೋದು, ಸಾರಿಗೆ ವೆಚ್ಚ ಆಗಿರ್ಬೋದು, ವಸತಿ ಹಾಗೂ ಊಟ ಎಲ್ಲ ಒಂದು ಭತ್ತೆಗಳು 1-2 ಆಗಿರೋದ್ರಿಂದಾಗಿ ದುಬಾರಿ ಆಗಿರೋದ್ರಿಂದಾಗಿ ಪ್ರಯಾಣದ ಭತ್ತೆ ದಿನ ಭತ್ತೆ ರೈಲು ವಿಮಾನ ಒಂದು ಒಂದು ಬಸ್ಸು ಎಲ್ಲ ಒಂದು ದರಗಳನ್ನು ಹೆಚ್ಚಿಸಬೇಕು. ಎಲ್ಲ ಒಂದು ಒಂದು ಹೆಚ್ಚಿನ ಒಂದು ಒಂದು ಭತ್ತೆಗಳನ್ನು ನೀಡಬೇಕು ಒಂದು ಇದು ಇದಕ್ಕಾಗಿ ಅಂತ ಕೇಳಿದ್ದಾರೆ. ವಿವರಗಳನ್ನು ಸಹ ಇಲ್ಲಿ ನೀಡಿದ್ದಾರೆ. ಹಾಗಿದ್ದಲ್ಲಿ 24ನೇ ಒಂದು ಪ್ರಶ್ನೆ ಒಂದು ಎ ಒಂದು ಅದರಲ್ಲಿ ಸಬ್ ಕ್ವಶನ್ಗಳಿದ್ದಾವೆ. 24ನೇ ಪ್ರಶ್ನೆಯಲ್ಲಿ 1ನೇದು ಎ ಅಂತ ರಜೆ ಸೌಲಭ್ಯಗಳು ಮತ್ತು ಗಳಿಕೆ ರಜೆ ಅರ್ಧ ಒಂದು ಒಂದು ನಗದೀಕರಣ ಮತ್ತು ಅರ್ಧರ್ಪಣೆ ನಗದೀಕರಣ ಮತ್ತು ನಿವೃತ್ತಿ ಗಳಿಕೆ ರಜಾ ನಗದೀಕರಣ ಎಂಬುದರ ಬಗ್ಗೆ ಅಂದರೆ ಸರ್ಕಾರಿ ನೌಕರರು ಪಡೆಯುತ್ತಿರುವಂತಹ ಇಲ್ಲಿ ಸೌಲಭ್ಯಗಳು ರಜೆ ಸೌಲಭ್ಯಗಳ ಬಗ್ಗೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇದೆ. ರಜೆ ಸೌಲಭ್ಯಗಳು ಮತ್ತು ಗಳಿಕೆ ರಜೆ ಅರ್ಧರ್ಪಣೆ ನಗದೀಕರಣ ಮತ್ತು ನಿವೃತ್ತಿ ಗಳಿಕೆ ರಜಾ ನಗದೀಕರಣ ಅಂದರೆ ನಿವೃತ್ತಿ ಆಗುವ ವೇಳೆಯಲ್ಲಿ ಒಂದು 300 ಒಂದು ರಜೆಗಳನ್ನು ನಗದ ರೂಪದಲ್ಲಿ ನೀಡ್ತಾರೆ. 300 ಹೆಚ್ಚಿನ ರಜೆ ಇದ್ರೆ ಅವೆಲ್ಲ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಎಂಬುದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು. ಹಾಗಿದ್ದಲ್ಲಿ ಗಳಿಕೆ ರಜೆ ಒಂದು ಅರ್ಧರ್ಪಣೆ ನಗದೀಕರಣ ಅಂದ್ರೆ ನೀವು ಹೆಚ್ಚಿನ ಒಂದು ರಜೆಯನ್ನು ತೆಗೆದುಕೊಳ್ಳದೆ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸಿ ಕಡಿಮೆ ಒಂದು ಒಂದು ಇಲ್ಲಿ ರಜೆಗಳನ್ನು ತೆಗೆದುಕೊಂಡು ಹೆಚ್ಚಿನ ಒಂದು ಕಾಲಾವಕಾಶವನ್ನು ರಜೆಯನ್ನು ತೆಗೆದುಕೊಳ್ಳೇ ಇಲ್ಲ ಅಂದ್ರೆ ನಿಮ್ಗೆ ಆ ಒಂದು ರಜೆಯ ಬದಲಾಗಿ ಒಂದು ನಗದ ರೂಪದಲ್ಲಿ ನಿಮಗೆ ಒಂದು ಆ ಒಂದು ವೇತನ ನೀಡುವಂತ ಕೆಲಸ ಆಗುತ್ತೆ. ನೀವು ಎಷ್ಟು ಬೇಕಾದಷ್ಟು ನಗದೀಕರಣ ಮಾಡ್ಕೋಬಹುದು. ಹಾಗೆದಲ್ಲಿ ನಿವೃತ್ತಿ ಗಳಕ ರಜೆ ಅಂದ್ರೆ 300 ಒಂದು ಏನು ಎಷ್ಟಾಗುತ್ತೆ ಆ ಒಂದು ನಿವೃತ್ತಿ ಒಂದು ಯಾವುದೇ ಒಂದು ಸರ್ಕಾರಿ ನೌಕರನು ನಿವೃತ್ತಿಯ ಒಂದು ವೇಳೆಯಲ್ಲಿ ಅವರ ಒಂದು ಅಕೌಂಟ್ ಅಲ್ಲಿ ಇರುವಂತಹ 300 ರಜೆಗಳನ್ನು ಗಳಕೆ ರಜೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ರಜೆ ಇದ್ರೆ ಮಾತ್ರ ಒಂದು ಅದರ ಬಗ್ಗೆ ಒಂದು ಸ್ವಲ್ಪ ನಗದೀಕರಣದ ಬಗ್ಗೆ ಮಾಹಿತಿ ಇದೆ. ಏನಂದ್ರೆ ರಜೆ ಸೌಲಭ್ಯವನ್ನು ಪಡೆಯುವ ಉದ್ದೇಶಕ್ಕಾಗಿ ಮಾತ್ರ ಗಳಿಕೆ ರಜೆ ಮಿತಿಯನ್ನು ತೆಗೆದು ಹಾಕುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ನಿವೃತ್ತ ನಂತರ 300 ಗಳಿಕಾ ರಜಾ ದಿನಗಳ ನಗದೀಕರಣ ಸೌಲಭ್ಯ ಗರಿಷ್ಠ ಮಿತಿಯನ್ನು 330 ಹೆಚ್ಚಿಸುವುದು. ನಿಮ್ಗೆ ಯಾವಾಗಲೇ ಹೇಳಿದಾಗೆ 300 ಮಾತ್ರ ಈಗ ಸೀಮಿತ ಇದೆ ಗಳಿಕಾ ಒಂದು ನಗದೀಕರಣ ಸೌಲಭ್ಯದ ಗರಿಷ್ಠ ಮಿತಿಯನ್ನು ಆ ಒಂದು ಗರಿಷ್ಠ ಮಿತಿಯನ್ನು ತೆಗೆದುಹಾಕಿ 330 ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಇಡಲಾಗಿದೆ 7ನೇ ವೇತನ ಆಯೋಗದ ಮುಂದೆ. ಹಾಗಿದ್ದಲ್ಲಿ ಯಾವ ರೀತಿಯಂತ ಒಂದು ಸೌಲಭ್ಯಗಳನ್ನು ನೀಡ್ತಾರೆ ಎಂಬುದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಯಾಕಂದ್ರೆ ಸರ್ಕಾರಿ ನೌಕರರಿಗೆ ಈ ಒಂದು ಇಷ್ಟೆಲ್ಲ ಸೌಲಭ್ಯಗಳನ್ನು ನೀಡಿದ್ರೆ ಬಹಳಷ್ಟು ಒಂದು ಅವರ ಒಂದು ಜೀವನ ಮಟ್ಟ ಹೆಚ್ಚಳ ಒಂದು ಸುಧಾರಣೆ ಆಗಲಿದೆ ಎಂಬುದ್ರ ಬಗ್ಗೆ ನಮ್ಮ ಒಂದು ಅನಿಸಿಕೆ. ಯಾಕಂದ್ರೆ ರಜೆ ಸೌಲಭ್ಯಗಳಾಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲ ಒಂದು ಸೌಲಭ್ಯಗಳನ್ನು ಒಂದು ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇಲ್ಲಿ ಸುಧಾಕರ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗಕ್ಕೆ ಈ ಒಂದು ಮಾಹಿತಿಯನ್ನು ಒಂದು ಇವತ್ತು ಹಸ್ತಾಂತರ ಮಾಡಲಾಗಿದೆ. ಇಲ್ಲಿ 44 ಅಧಿಕಾರಿ ಸಿಬ್ಬಂದಿಗಳು ಇಬ್ಬರು ಇಲ್ಲಿ ಉಪಾಧ್ಯಕ್ಷರು ಒಬ್ಬರು ಅಧ್ಯಕ್ಷರು ಮತ್ತು ಒಬ್ಬರು ಯಾರಂದ್ರೆ ಇಲ್ಲಿ ಸೆಕ್ರೆಟರಿ ಅವರು ಕಾರ್ಯನಿರ್ವಹಿಸಿದ್ರು. 7ನೇ ವೇತನ ಆಯೋಗಕ್ಕೆ ಈ ಒಂದು ಮಾಹಿತಿ ನೀಡಲಾಗಿದೆ. ಯಾವ ರೀತಿಯಾಗಿ ಈ ಒಂದು ಎಲ್ಲ ಮಾಹಿತಿಯನ್ನು ಹಂಚಿಕೊಂಡು ಯಾವ ರೀತಿಯಾಗಿ ಅದರಲ್ಲಿ ಯಾವ ರೀತಿಯಂತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇರ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿಗಳನ್ನು ಸಹ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಬೈಸಿಕಲ್ ಮೋಟಾರು ವಾಹನ ಗೃಹ ನಿರ್ಮಾಣ ಗೃಹ ರಿಪೇರಿ ಮುಂಗಡ ಅಂದ್ರೆ ಇಲ್ಲಿ ಅಡ್ವಾನ್ಸ್ ನೀಡುವುದು ಏನಂದ್ರೆ ಏನಾದ್ರೆ ತಗೋಬೇಕಾದ್ರೆ ಎದಕ್ಕಾದ್ರೂ ಇಲ್ಲಿ ಗೃಹ ನಿರ್ಮಾಣ ಆಗಿರ್ಬೋದು ಗೃಹ ರಿಪೇರಿ ಮತ್ತು ಮೋಟಾರು ವಾಹನ ಬೈಸಿಕಲ್ ಇವೆಂದ್ರೆ ತಗೋಬೇಕಾದ್ರೆ ನೀವು ಮುಂಗಡವನ್ನು ಪಡೆಯಬಹುದು. ಆ ಒಂದು ಮುಂಗಡದ ಬಗ್ಗೆನೂ ಸಹ ನಿಮ್ಗೆಲ್ಲ ಮೊನ್ನೆ ತಾನೇ ಒಂದು ಒಂದು ಮಾಹಿತಿ ಬಂದಿತ್ತು. ಆ ಒಂದು ಮಾಹಿತಿಯನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು
ನೋಡಿ ಏನೇ ರೂಪಾಯಿ 25,000 ರೂಪಾಯಿಗಳ ಒಂದು ಬಡ್ಡಿರಹಿತ ಹಬ್ಬದ ಮುಂಗಡವನ್ನು ಯಾವುದೇ ಷರತ್ತುಗಳನ್ನು ವಿಧಿಸದೆ ಎಲ್ಲ ನೌಕರರಿಗೆ ಮಂಜೂರು ಮಾಡಬೇಕು, ಮಾಡುವುದು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಪ್ರಸ್ತುತ ಎಷ್ಟಿದೆ ನಿಮ್ಮ ಒಂದು ಎಷ್ಟು ನೀಡ್ತಾ ಇದ್ದಾರೆ ಅನ್ನೋದು ನೀವು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ. ಈಗ ಪ್ರಸ್ತುತವಾಗಿ ಮುಂಗಡ ಎಷ್ಟು ನೀಡ್ತಾರೆ, ಹಬ್ಬದ ಮುಂಗಡ ಇರ್ಬೋದು, ಅದು ಯಾವುದೇ ಒಂದು ಮುಂಗಡ ಇರ್ಬೋದು, ಬಡ್ಡಿರಹಿತ ಇರುವಂಥದ್ದು ತಿಂಗಳ ತಿಂಗಳ ಕಟ್ ಆಗುತ್ತಲ್ಲ, ಆ ಒಂದು ಮುಂಗಡದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ಇಲ್ಲಿ ಗರಿಷ್ಠವಾಗಿ ಎಷ್ಟು ನೀಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಂಬುದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ. ಹಾಗಿದ್ರೆ ನೋಡೋಣ ಬನ್ನಿ ಈಗ ಇರುವಂಥದ್ದು, ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಕಮೆಂಟ್ಸಲ್ಲಿ ತಿಳಿಸ್ತೀನಿ ನಾನೇ, ನೀವೆಲ್ಲ ತಿಳಿಸ್ಲಿಲ್ಲ ಅಂದರೆ ಸರಿಯಾದ ಉತ್ತರ. ಆದರೆ ಈಗ ಯಾವ ರೀತಿಯಂಥ ಬೇಡಿಕೆ ಇದೆ ಎಂಬುದ್ರ ಬಗ್ಗೆ ಇಲ್ಲಿ 25,000 ರೂಪಾಯಿ ಏನು ಬಡ್ಡಿರಹಿತ ಹಬ್ಬದ ಮುಂಗಡವನ್ನು ಯಾವುದೇ ಷರತ್ತುಗಳನ್ನು ವಿಧಿಸದೆ ಎಲ್ಲ ನೌಕರರುಗಳಿಗೂ ಮಂಜೂರು ಮಾಡುವುದು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಹಬ್ಬದ ಮುಂಗಡವನ್ನು 25,000 ಒಂದು ಹಬ್ಬದ ಮುಂಗಡ ಇರ್ಬೋದು, ಮೋಟಾರು ವಾಹನ, ಗೃಹ ನಿರ್ಮಾಣ, ಗೃಹ ರಿಪೇರಿ, ಈ ಒಂದು 25,000 ಕನಿಷ್ಠವಾಗಿ ನೀಡಬೇಕು ಎಂಬುದ್ರ ಬಗ್ಗೆ ಈಗ ಇಲ್ಲಿ ಒಂದು ಷರತ್ತುಗಳನ್ನು ಒಂದು ವಿಧಿಸ್ತಾ ಇದ್ದಾರೆ. ಈಗದಲ್ಲೇ ನೋಡ್ತಾ ಇದ್ದೀರಾ 25,000 ರೂಪಾಯಿಗಳ ಬಡ್ಡಿರಹಿತ ಹಬ್ಬದ ಮುಂಗಡವನ್ನು ಯಾವುದೇ ಷರತ್ತುಗಳನ್ನು ವಿಧಿಸದೆ, ಷರತ್ತುಗಳು ಇರ್ತಾವಲ್ಲ ಆ ಒಂದು ಯಾವುದೇ ಷರತ್ತುಗಳನ್ನು ವಿಧಿಸದೆ ಬಡ್ಡಿನೂ ಸಹ ವಿಧಿಸದೆ ಎಲ್ಲ ನೌಕರರಿಗೂ ಮಂಜೂರು ಮಾಡುವುದು ಒಳ್ಳೆಯ ಒಂದು ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಈ ಒಂದು ಮಾಹಿತಿ. ಎರಡನೇದಾಗಿ ಎಲ್ಲ ಮುಂಗಡಗಳ ಮೇಲಿನ ಬಡ್ಡಿಯನ್ನು ಕಡಿಮೆ ಮಾಡುವುದು. ಒಂದು ಬೇರೆ ಬೇರೆ ಮುಂಗಡಗಳು ಇಲ್ಲಿ KGID ಲೋನ್ ಏನು ತಗೋತಿರಲ್ಲ ಅದರ ಮೇಲೆ ಏನೆಲ್ಲ ಒಂದು ಒಂದು KGID ಲೋನ್ ಮೇಲೇನು ಸಹ ಕಮ್ಮಿ ಆದಂತ ಒಂದು ಬಡ್ಡಿ ದರವನ್ನು ಹಚ್ಚಬೇಕು ಎಂಬುದರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಮುಂಗಡದ ಮೊತ್ತವನ್ನು ಮಾರುಕಟ್ಟೆಗಳಿಗೆ ಅನುಗುಣವಾಗಿ ಹೆಚ್ಚಿಸುವುದು. ಹೌದು, ಕರೆಕ್ಟ್ ಆದಂತ ಒಂದು ಇಲ್ಲಿ ಪ್ರಶ್ನೆ ಉತ್ತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಮುಂಗಡ ಮೊತ್ತವನ್ನು ಮಾರುಕಟ್ಟೆಗೆ ಅನುಗುಣವಾಗಿ ಹೆಚ್ಚಿಸುವುದು, ಕನಿಷ್ಠ ವೇತನ ಮಿತಿಯನ್ನು ಹೋಮ್ ಟೇಕ್ ಸ್ಯಾಲ್ರಿ ಶೇಕಡಾ 60%ದಷ್ಟರಿಂದ 40%ಕ್ಕೆ ನಿಗದಿಗೊಳಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಈ ಒಂದು ಮೋಟಾರು ವಾಹನ, ಗೃಹ ನಿರ್ಮಾಣ, ಗೃಹ ರಿಪೇರಿಗೆ ಮುಂಗಡಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಆಗಿದ್ದಲ್ಲೇ ಸಿ ಯಾವ ರೀತಿಯಂತ ಒಂದು ವೇತನ ಭತ್ತೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದೆ ಅಂದರೆ ಅಂಧ ಮತ್ತು ಅಂಗವಿಕಲ ನೌಕರರಿಗೆ ಈಗ ನೀಡಲಾಗುತ್ತಿರುವ ಮಾಹೆಯಾನ ಮೂಲ ವೇತನದ ಶೇಕಡಾ 6%ರಂತೆ ವಾಹನ ಭತ್ತೆ ಅಂತ ನೀಡಲಾಗಿದೆ. ಏನಂದರೆ ಇಲ್ಲಿ ಅಂಧರಿಗೆ ಮತ್ತು ಅಂಗವಿಕಲರಿಗೆ ನೌಕರರಿಗೆ ಸರ್ಕಾರಿ ನೌಕರರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಇಲ್ಲಿ ಅಂಧ ಆಗಿರ್ಬೋದು ಅಂಗವಿಕಲರಿಗೆ ನೌಕರರಿಗೆ ಈಗ ನೀಡುತ್ತಿರುವ ಏನು ಮಾಹೆಯಾನ ಮೂಲ ವೇತನದ ಶೇಕಡಾ 6%ರಂತೆ ವಾಹನ ಭತ್ತೆಯನ್ನು ನೀಡಬೇಕು ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಅಂಧರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಸರ್ಕಾರಿ ನೌಕರರಿಗೆ ಈ ಒಂದು ಸೌಲಭ್ಯ ನೀಡೋದ್ರಿಂದಾಗಿ ಅವರ ಒಂದು ಒಂದು ಜೀವನ ಒಂದು ಸುಧಾರಣೆ ಆಗುತ್ತೆ ಎಂಬುದ್ರ ಬಗ್ಗೆ ಇಲ್ಲಿ ಸರ್ಕಾರ ಇಲ್ಲಿ ಮಂದಟ್ಟು ಮಾಡಿಕೊಂಡು ಈ ಒಂದು ಒಂದು ಬಹಳ ಈ ಒಂದು ಬೇಡಿಕೆಯನ್ನು ಒಂದು ಇಲ್ಲಿ ಪುರಸ್ಕರಿಸಬೇಕು ಎಂಬುದ್ರ ಬಗ್ಗೆ ವಿನಂತಿ. ಯಾಕಂದರೆ ಅಂಧ ಮತ್ತು ಅಂಗವಿಕಲ ನೌಕರರ ವಾಹನ ಭತ್ತೆಯನ್ನು ಮೂಲ ವೇತನದ ಶೇಕಡಾ 6%ರಿಂದ 10%ಕ್ಕೆ ಹೆಚ್ಚಳ ಮಾಡಲು ಶಿಫಾರಸು ಮಾಡುವುದು. ಏನ್ರಿ ಬರೀ ಮೂಲ ವೇತನ ಅವನು ಬೇಸಿಗೆ ಬರೀ 6%ದಷ್ಟು ಇಲ್ಲಿ ನೀಡ್ತಾ ಇದ್ದಾರೆ ಅವರಿಗೆ ವಾಹನ ಭತ್ತೆ. 6%ದಷ್ಟು ಎಷ್ಟಾಗೋದು ಇಲ್ಲಿ 6%ರಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಅದನ್ನು ಕನಿಷ್ಠವಾಗಿ 10%ರಿಂದ 20%ಕ್ಕೆ ಹೆಚ್ಚಳ ಮಾಡಬೇಕು, ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಅಂಧ ಮತ್ತು ಅಂಗವಿಕಲ ನೌಕರರಿಗೆ ಈಗ ನೀಡಲಾಗುತ್ತಿರುವ ಮಾಹೆಯನ್ನು ಮೂಲ ವೇತನದ ಶೇಕಡಾ 6%ರಂತೆ ವಾಹನ ಭತ್ತೆ ಇದೆಯಲ್ಲ ಅದನ್ನು ಹೆಚ್ಚಳ ಮಾಡಿ 10%ರಿಂದ 20%ಕ್ಕೆ ಹೆಚ್ಚಿಸಬೇಕೆಂಬುದು ಇಲ್ಲಿ ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಈ ಒಂದು ಉತ್ತರವನ್ನು ನೀಡಿದ್ದಾರೆ. ಸಾಮೂಹಿಕ ಇನ್ನು ನೆಕ್ಸ್ಟ್ 25ನೇ ಪ್ರಶ್ನೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ 25ನೇ ಪ್ರಶ್ನೆ ಯಾವುದೇ ರೀತಿಯಾಗಿ ಇದೆ ಎಂಬುದ್ರ ಬಗ್ಗೆ ನಾವು ನೋಡೋದಾದ್ರೆ ಸಾಮೂಹಿಕ ವಿಮಾ ಯೋಜನೆ, ಇಲ್ಲಿ ವಿಮಾ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಒಂದು ಯೂನಿಟ್ ಉತ್ತರ ಏನಿದೆ ಅಂದರೆ ಒಂದು ಯೂನಿಟ್ ದರ ₹120-1200ಕ್ಕೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನು ಹೆಚ್ಚಿಸುವುದು ಎಂಬುದ್ರ ಬಗ್ಗೆ ಇಲ್ಲಿ ಪಾಲಿಸಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮೂಹಿಕ ವಿಮಾ ಯೋಜನೆ ಆ ಒಂದು ಒಂದು ಯೂನಿಟ್ ದರ ಎಷ್ಟಿದೆ ಅಂದರೆ 120 ರೂಪಾಯಿ ಇದೆ ರಿಂದ 120ರಿಂದ ಅದನ್ನು 1200ಕ್ಕೆ ಹೆಚ್ಚಿಸುವ ಮೂಲಕ ವಿಮಾ ಮೊತ್ತವನ್ನು ಸಂಪೂರ್ಣವಾಗಿ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ಒಂದು ಸರಿಯಾದ ಉತ್ತರ ಸಾಮೂಹಿಕ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ. ಎರಡನೇದಾಗಿ ಇಲ್ಲಿ ಉಳಿತಾಯ ನಿಧಿ ವಿಮಾ ನಿಧಿ ಸದ್ಯದ
70.30 ಅನುಪಾತವನ್ನು 75.25 ಮಾರ್ಪಡಿಸುವುದು ಎಂಬುದರ ಬಗ್ಗೆ ಇಲ್ಲೇ ಉತ್ತರವನ್ನು ನೀಡಿದ್ದಾರೆ. ಒಂದು ಉಳಿತಾಯ ನಿಧಿ ಏನೋ ವಿಮಾ ನಿಧಿ ಏನಿದೆಯಲ್ಲ ಅದರ ಅನುಪಾತವನ್ನು ಹೆಚ್ಚಿಸುವ ಬಗ್ಗೆ 70-75 5% ಹೆಚ್ಚಳ. ಉಳಿತಾಯ ನಿಧಿ ಮೇಲಿನ ಬಡ್ಡಿ ದರವನ್ನು 2% ಹೆಚ್ಚಿಸುವುದು. ಏನು ಉಳಿತಾಯ ಸೇವಿಂಗ್ ನಿಧಿ ಏನಿದೆಯಲ್ಲ ಸೇವಿಂಗ್ ಒಂದು ನಿಧಿಯನ್ನು ಉಳಿತಾಯ ನಿಧಿಯನ್ನು ಮೇಲಿನ ಬಡ್ಡಿ ದರವನ್ನು ಇಲ್ಲಿ ಹೆಚ್ಚಳ ಮಾಡಬೇಕು. ಬರೀ 2% ಅಷ್ಟು ಹೆಚ್ಚಳ ಮಾಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಆಗಲ್ಲ. ಕನಿಷ್ಠವಾಗಿ ಒಂದು 5% ಅಷ್ಟು ಹೆಚ್ಚಳ ಆಗಲೇಬೇಕು. ಯಾಕಂದ್ರೆ ಉಳಿತಾಯ ಏನೆಲ್ಲ ಸರ್ಕಾರಿ ನೌಕರ ಸೇವಿಂಗ್ಸ್ ಏನಾಗ್ತಾವಲ್ಲ ಅಕೌಂಟ್ಸು ಆ ಒಂದು ಇಟ್ಕೋತಾರಲ್ಲ IPO ಅಲ್ಲಿ ಇಲ್ಲಿ ಅಂತ ಹಾಕ್ತಾರಲ್ಲ ಇಲ್ಲಿ ಆ ಒಂದು ದರವನ್ನು 2% ಹೆಚ್ಚಿಸಬೇಕು ಎಂಬುದ್ರ ಬಗ್ಗೆ ಒಂದು ಈ ಒಂದು ಸಹ ಬೇಡಿಕೆಯನ್ನು ಇಟ್ಟಿದೆ ಸರ್ಕಾರಿ ನೌಕರ ಸಂಘ. ಸ್ವ ಇಚ್ಛಾ ನಿವೃತ್ತಿ ಯಾರಲ್ಲ ಸರ್ಕಾರಿ ನೌಕರರನ್ನು ತ್ಯಜಿಸಿ ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿತಾ ಇದ್ದಾರಲ್ಲ ಅದ್ರ ಬಗ್ಗೆನೂ ಸಹ ಇಲ್ಲಿ ಅಭಿಪ್ರಾಯವನ್ನು ಕೇಳಿದ್ದಾರೆ. ಸ್ವ ಇಚ್ಛಾ ನಿವೃತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ನಾವು ನೋಡೋದಾದ್ರೆ 26ನೇ ಪ್ರಶ್ನೆ ಇದು. ಎಲೆ ಸ್ವ ಇಚ್ಛಾ ನಿವೃತ್ತಿಗೆ 15 ವರ್ಷ ಕನಿಷ್ಠ ಸೇವಾ ಅಥವಾ 50 ವರ್ಷ ವಯಸ್ಸು ಎನ್ನುವ ಬದಲಾಗಿ ಇಲ್ಲಿ ಈಗ ರಾಜ್ಯದಲ್ಲಿ ಯಾವ ರೀತಿ ಅಂತ ಸ್ವ ಇಚ್ಛಾ ಒಂದು ಇಲ್ಲಿ ನಿವೃತ್ತಿ ಇದೆ ಅಂದ್ರೆ ಸ್ವಯಂ ನಿವೃತ್ತಿ ಬಗ್ಗೆ ಅಂದ್ರೆ ಸೆಲ್ಫ್ ರಿಟೈರ್ಮೆಂಟ್ ಎಂಬುದರ ಬಗ್ಗೆ ರಿಟೈರ್ಡ್ ಅನ್ನು ಮಾಡೋದಲ್ಲ ಸೆಲ್ಫ್ ಆಗಿ ರಿಟೈರ್ಮೆಂಟ್ ತೆಗೆದುಕೊಳ್ಳೋದು ಸರ್ಕಾರಿ ನೌಕರರಿಂದ. ಹಾಗಾಗಿ ಅದಕ್ಕೆ ಕೆಲವೊಂದಿಷ್ಟು ಷರತ್ತುಗಳಿದಾವೆ ಇಲ್ಲಿ ಆ ಒಂದು ಷರತ್ತುಗಳ ಬಗ್ಗೆ ನೋಡ್ತಾ ಇದೀವಿ. ಒಂದು ಷರತ್ತುಗಳನ್ನು ಸಡಲೀಕರಿಸಿಕೊಳ್ಬೇಕು ಎಂಬುದರ ಬಗ್ಗೆ ಇಲ್ಲಿ ಈ ಒಂದು ಶಿಫಾರಸುಗಳನ್ನು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ವ ಇಚ್ಛಾ ನಿವೃತ್ತಿ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗ್ರೂಪ್ ABCD ಸಂಬಂಧಿಸಿದಂತೆ ಇಲ್ಲಿ ಸ್ವ ಇಚ್ಛೆ ನಿವೃತ್ತಿಗೆ ಈಗ ಏನಿದೆ ಅಂದ್ರೆ ರಾಜ್ಯದಲ್ಲಿ ಪ್ರಸ್ತುತವಾಗಿ 15 ವರ್ಷ ಕನಿಷ್ಠ ಸೇವೆ ಸಲ್ಲಿಸಿರ್ಬೇಕು ಯಾವುದೇ ಸರ್ಕಾರಿ ನೌಕರನು ಅಂಥವರಿಗೆ ಅಥವಾ 50 ವರ್ಷ ವಯಸ್ಸಾಗಿರ್ಬೇಕು. ನಿಮ್ಗೆ ಏನಾದರೂ ಈ 2 ಕ್ರೈಟೀರಿಯಾ ಇದಾವೆ 15 ವರ್ಷ ನೀವು ಸೇವೆಗೆ ಸೇರಿ 15 ವರ್ಷ ಆಗಿ ಪೂರೈಸಿರ್ಬೇಕು ಅವರಿಗೆ ಈ ಒಂದು ಸ್ವ ಇಚ್ಛಾ ನಿವೃತ್ತಿ ತೆಗೆದುಕೊಳ್ಳಬಹುದು ಈಗಿರುವಂಥದ್ದು ಒಂದು ನಿಯಮ. ಅದನ್ನು 50 ವರ್ಷ ವಯಸ್ಸು ಎನ್ನುವ ಒಂದು ಒಂದು ಕ್ರೈಟೀರಿಯಾ ಅಂದರೆ ಇಲ್ಲಿ 15 ವರ್ಷವೇ ಆಗಿರಬೇಕು ಇಲ್ಲಾಂದರೆ 50 ವರ್ಷ ನೀವು ಪೂರೈಸಬೇಕು ಈ ಎರಡರಲ್ಲಿ ಯಾವುದಾದ್ರೂ ಒಂದಾಗಿದ್ರೆ ಮಾತ್ರ ನೀವು ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿಬಹುದು ಈಗಿನ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ. ಅದನ್ನು ತೆಗೆದುಹಾಕಿ ಈಗ ಹೊಸದೊಂದು ಒಂದು ಅಪ್ಡೇಟ್ಸ್ ಯಾವ ರೀತಿಯಾಗಿ ಅಂದರೆ ಸರ್ಕಾರಿ ನೌಕರಿಗೆ ಯಾವ ರೀತಿಗೆ ಅನುಕೂಲ ಮಾಡಿಕೊಡ್ಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಅಂದರೆ ಈ 15 ವರ್ಷಗಳನ್ನು ತೆಗೆದುಹಾಕಿ 12 ವರ್ಷಗಳ ಸೇವಾ ಅವಧಿ ಅಥವಾ ಈ 50 ವರ್ಷ ತೆಗೆದುಹಾಕಿ 45 ವರ್ಷಗಳ ವಯಸ್ಸಾಗಿರ್ಬೇಕೆಂದು ತಿದ್ದುಪಡಿ ಮಾಡುವುದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ತಿದ್ದುಪಡಿ. ಯಾಕಂದರೆ ಕೆಲವೊಬ್ಬರಿಗೆ ಮನೆ ಕಡೆ ಕೆಲ ಒಂದು ಕಷ್ಟಗಳು ಕಷ್ಟ ಕಾರ್ಪಣ್ಯಗಳು ತಂದೆ ತಾಯಿ ಬಹಳಷ್ಟು ಏನೋ ಯಾವುದೇ ಒಂದು ಕಾರಣಗಳಿಂದಾಗಿ ಅವರು ಸ್ವಯಂ ನಿವೃತ್ತಿ ಆರೋಗ್ಯ ಕಾರಣವಾಗಿರ್ಬೋದು ಮತ್ತು ದೂರದ ಒಂದು ಊರುಗಳಾಗಿರ್ಬೋದು ಯಾವುದೇ ರೀತಿ ಅಂತ ಒಂದು ತೊಂದರೆಗಳಿಗೆ ಅನುಗುಣವಾಗಿ ಅವರು ಸ್ವ ಇಚ್ಛಾ ನಿವೃತ್ತಿಗಳನ್ನು ಬಯಸ್ತಾ ಇರ್ತಾರೆ. ಒಂದು ಅವರಿಗೆ ಒಂದು ಕೆಲವೊಂದಿಷ್ಟು ಷರತ್ತು ಬದಲು ಸಡಿಲಗೊಳಿಸಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ. ಒಂದು ಸಡಿಲೀಕರಣ ಯಾವ ರೀತಿಯಾಗಿರ್ಬೇಕಂದ್ರೆ ಈಗ ಇರುವುದು 15 ವರ್ಷ ಕನಿಷ್ಠವಾಗಿ ಅಥವಾ 50 ವರ್ಷ ವಯಸ್ಸಾಗಿರ್ಬೇಕು ಅವರು ಮಾತ್ರ ಸ್ವ ಇಚ್ಛಾ ನಿವೃತ್ತಿಯನ್ನು ಪಡಿಬಹುದು. ಗೊತ್ತಾಯ್ತಾ ಈಗಿರುವಂತ ನಿಯಮ. ಅದನ್ನು 15 ವರ್ಷದಿಂದ ಈಗ ನೀವು 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಕಡಿಮೆ ಮಾಡಬೇಕಂದ್ರೆ 3 ವರ್ಷ ಕಮ್ಮಿ ಮಾಡಬೇಕು 13, 14, 15 15ರಿಂದ 12ಕ್ಕೆ ಇಳಿಸ್ಬೇಕು 50ರಿಂದ 45ಕ್ಕೆ 5 ವರ್ಷ ಕಮ್ಮಿ ಮಾಡಬೇಕು. ಈ ಒಂದು ತಿದ್ದುಪಡಿಯನ್ನು ಮಾಡಬೇಕು ಸರ್ಕಾರ ಎಂಬುದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗೆ ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಒಂದು ಯಾವ ರೀತಿ ಅಂತ ಒಂದು ಪರಿಷ್ಕರಣೆ ಮಾಡ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡ್ಬೇಕು. ಯಾಕಂದ್ರೆ ಸ್ವ ಇಚ್ಛಾ ನಿವೃತ್ತಿ ಪಡೆಯುವವರು ಕೊಡೋರ ಸಂಖ್ಯೆನೂ ಬಹಳಷ್ಟು ಹೆಚ್ಚಿನವಾಗಿ ಇರೋದ್ರಿಂದಾಗಿ ಈ ಒಂದು ಅವರಿಗೆ ಅನುಕೂಲಕರವಾಗಲಿದೆ ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ. 27ನೇ ಪ್ರಶ್ನೆ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಪಿಂಚಣಿ ಪ್ರಯೋಜನಗಳು ಅಂದರೆ ಇಲ್ಲಿ ನಿವೃತ್ತಿ ಪಿಂಚಣಿಗಳಿಗೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯಾಗಿದೆ. ಪಿಂಚಣಿಯಿಂದ ಪ್ರಯೋಜನಗಳು ಏನಿದೆ ಎಂಬುದರ ಬಗ್ಗೆ ಮತ್ತು ಅವುಗಳನ್ನು ಹೆಚ್ಚಿಸುವ ಬಗ್ಗೆ ಪಿಂಚಣಿ ಪ್ರಯೋಜನವನ್ನು ಹೆಚ್ಚಿಸುವ ಬಗ್ಗೆ ಪ್ರಶ್ನೆ ಇದೆ. ಯಾವ ರೀತಿ ಅಂತ ಹೆಚ್ಚಿಸಬೇಕು ಪಿಂಚಣಿ ಎಂಬುದರ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ. ಪ್ರಮುಖವಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋವನ್ನು ಸುಮಾರು 1 ಗಂಟೆಯಿಂದ ಈ ಒಂದು ವಿಡಿಯೋನು ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನು. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನು. ಎಲ್ಲ ಒಂದು ಮಾಹಿತಿಯನ್ನು ಪ್ರತಿದಿನವೂ ಅಪ್ಡೇಟ್ಸ್ಗಳನ್ನು ನಾವು ನೀಡ್ತಾ ಇರ್ತೀವಿ. ಮೊದಲು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡುವ ಮುಖಾಂತರವಾಗಿ ಎಲ್ಲರಿಗೂ ಈ ಒಂದು ಮಾಹಿತಿ ತಲುಪಿಸುವಂಥ ಕೆಲಸ ಆಗಬೇಕು ಎಂಬುದ್ರ ಬಗ್ಗೆ ನಮ್ಮ ಆಶಯ. ಆಲ್ ರೈಟ್,
ನೆಕ್ಸ್ಟ್ ನಾವು 27ನೇ ಪ್ರಶ್ನೆಯನ್ನು ಸಹ ನೋಡ್ತಾ ಇದ್ದೀವಿ. ಪಿಂಚಣಿ ಪ್ರಯೋಜನಗಳು ಏನಂದ್ರೆ ಪಿಂಚಣಿ ಪ್ರಯೋಜನಗಳು ಯಾವ ರೀತಿಯಾಗಿ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ಪ್ರಶ್ನೆ ಇದೆ. ಇಲ್ಲಿ ಒಂದನೇದಾಗಿ ನಿವೃತ್ತಿ ಪಿಂಚಣಿಗಾಗಿ ಕನಿಷ್ಠ ಸೇವೆ 30-25 ಇಳಿಸುವುದು. ಏನಂದ್ರೆ ಕನಿಷ್ಠ ಸೇವೆ ನಿವೃತ್ತಿ ಪಿಂಚಣಿಗಾಗಿ ಕನಿಷ್ಠ ಸೇವೆ ಎಷ್ಟು ಇಳಿಸ್ಬೇಕಂದ್ರೆ 30-25 ಇಳಿಕೆ ಆಗಬೇಕು ಒಂದು ಪಿಂಚಣಿ ಕನಿಷ್ಠ ಸೇವೆ ಎಂಬುದ್ರ ಬಗ್ಗೆ ಇಲ್ಲಿ ಬೇಡಿಕೆ ಇದೆ ಪಿಂಚಣಿಗೆ ಸಂಬಂಧಿಸಿದಂತೆ. ಎರಡನೇದಾಗಿ ಕುಟುಂಬ ವಿಶ್ರಾಂತಿ ಪಿಂಚಣಿ. ಏನಂದ್ರೆ ಕುಟುಂಬ ವಿಶ್ರಾಂತಿ ಪಿಂಚಣಿ ಯಾವ ರೀತಿಯಾಗಿ ಅಂದರೆ ಕನಿಷ್ಠ ಕುಟುಂಬ ₹16,500 ಮತ್ತು ಗರಿಷ್ಠ 150,000 ಹೆಚ್ಚಿಸುವುದು. ಯಾವ ಒಂದು ಪಿಂಚಣಿ ಬಗ್ಗೆ ಮಾತನಾಡ್ತಾ ಇದ್ದೀರಾ ಎಂಬುದ್ರ ಬಗ್ಗೆ ಇಲ್ಲಿ ನೋಡಬೇಕಾದ್ರೆ ಕುಟುಂಬ ವಿಶ್ರಾಂತಿ ಪಿಂಚಣಿ ಇಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಲೆಕ್ಕದಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ 16,000 ಎಂಬುದು ಕನಿಷ್ಠ, ಎಲ್ಲಕ್ಕಿಂತ ಕಮ್ಮಿ ಅಂದರೆ ಕನಿಷ್ಠವಾಗಿ 16,000, ಗರಿಷ್ಠ 1.5 ಲಕ್ಷಕ್ಕೆ ಒಂದು ಹೆಚ್ಚಿಸಬೇಕು ಒಂದು ಕುಟುಂಬ ಪಿಂಚಣಿ ಒಂದು ವಿಶ್ರಾಂತಿ ಕುಟುಂಬ ವಿಶ್ರಾಂತಿ ಪಿಂಚಣಿಗೆ ಸಂಬಂಧಿಸಿದಂತೆ. ನಾವು ಮೂರನೇದಾಗಿ ಪಿಂಚಣಿ ಪ್ರಯೋಜನವನ್ನು ನೋಡ್ತಾ ಇದ್ದೀವಿ, ಮರಣ ನಿವೃತ್ತಿ ಉಪದಾನ. ಇಲ್ಲಿ ಮರಣ ನಿವೃತ್ತಿ ಉಪದಾನ ಗರಿಷ್ಠ ಒಂದು ಮಿತಿಯನ್ನು 20 ಲಕ್ಷಗಳಿಂದ 25 ಲಕ್ಷಗಳಿಗೆ ಹೆಚ್ಚಿಸುವುದು. ಈ ಒಂದು ಉಪದಾನ ಆಗಿರ್ಬೋದು ನಿವೃತ್ತಿ ಉಪದಾನ ಗರಿಷ್ಠ, ಇಲ್ಲಿ ಮರಣ ನಿವೃತ್ತಿ ಉಪದಾನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಈ ಒಂದು 20 ಲಕ್ಷಗಳಿಂದ 25 ಲಕ್ಷಕ್ಕೆ 5 ಲಕ್ಷ ಹೆಚ್ಚಳ ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಬೇಡಿಕೆ. ತದನಂತರ ಪರಿವರ್ತಿತ ಹಣವನ್ನು 15 ವರ್ಷಗಳ ಕಾಲ ಪ್ರತಿ ತಿಂಗಳ ಪಿಂಚಣಿಯಲ್ಲಿ ಕಟಾಯಿಸುವ ಪದ್ಧತಿಯನ್ನು ಕೈಬಿಟ್ಟು 12 ವರ್ಷಗಳ ಕಾಲ ಮಾತ್ರ ಪಿಂಚಣಿಯಲ್ಲಿ ಕಟಾವು ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಅಂದರೆ ಪರಿವರ್ತಿತ ಹಣವನ್ನು ಏನು 15 ವರ್ಷಗಳಿಗೆ ಸಂಬಂಧಿಸಿದಂತೆ ಈಗ ಪ್ರತಿ ತಿಂಗಳು ಕಟಾವನ್ನು ಮಾಡ್ತಾ ಇದ್ದಾರಲ್ಲ ಅದನ್ನು 3 ವರ್ಷ ಕಮ್ಮಿ ಮಾಡಿ ಕೈಬಿಟ್ಟು ಆ ಒಂದು ಪದ್ಧತಿಯನ್ನು 12 ವರ್ಷಗಳ ಕಾಲ ಮಾತ್ರ ಒಂದು ಪಿಂಚಣಿಯಲ್ಲಿ ಕಟಾವನ್ನು ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಪ್ರಮುಖವಾದಂಥ ಉತ್ತರಗಳು. ಇದು ಈ ಎಲ್ಲ ಉತ್ತರಗಳು ಎದಕ್ಕೆ ಸಂಬಂಧಿಸಿದ್ರೆ 27ನೇ ಪ್ರಶ್ನೆ ಪಿಂಚಣಿ ಪ್ರಯೋಜನಗಳು, ಪಿಂಚಣಿ ಪ್ರಯೋಜನಗಳನ್ನು ಹೆಚ್ಚಳ ಮಾಡುವ ಒಂದು ಕುರಿತು ಪ್ರಶ್ನೆಗಳನ್ನು ನೀವು ಒಂದೊಂದಾಗಿ ನೋಡ್ತಾ ಇದ್ದೀರಾ. ಆ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ. ನೆಕ್ಸ್ಟು 28ನೇ ಪ್ರಶ್ನೆ ಇಲ್ಲಿ ನೀವು ನೋಡ್ತಾ ಇದ್ರೆ 28ನೇ ಪ್ರಶ್ನೆ ಪಿಂಚಣಿ ಪಾವತಿ ನಿಯಮ ಸರಳೀಕರಣ. ಅಂದರೆ ಪಿಂಚಣಿಯ ಪಾವತಿಯನ್ನು ಮಾಡ್ತಿರಲ್ಲ ಆ ಒಂದು ನಿಯಮಗಳನ್ನು ಸರಳೀಕರಣಗೊಳಿಸಬೇಕು, ಬಹಳಷ್ಟು ಗೊಂದಲಕಾರಿ ಅಂತ ನಿಯಮಗಳನ್ನು ಮಾಡಬಾರ್ದು, ಎಲ್ಲ ಪೇಪರ್ಲೆಸ್ಸು ಡಿಜಿಟಲೀಕರಣ ಮಾಡಬೇಕು ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪಿಂಚಣಿ ಪಾವತಿ ನಿಯಮ ಸರಳೀಕರಣ ಅಂದರೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ವ್ಯವಸ್ಥೆಯನ್ನು ಶೀಘ್ರ ಜಾರಿಗೊಳಿಸಿ ನಿವೃತ್ತಿ ಹೊಂದುವ ನೌಕರರಿಗೆ ಪಿಂಚಣಿ ಸವಲತ್ತುಗಳನ್ನು HRMS ತಂತ್ರಾಂಶ ಮೂಲಕವೇ ಪಡೆಯುವ ಅವಕಾಶ ಕಲ್ಪಿಸುವುದು. ಅಂದರೆ ನಾನು ಅವಾಗಲೇ ಹೇಳಿದ ಹಾಗೆ ಎಲೆಕ್ಟ್ರಿಕ್ ಸರ್ವಿಸ್ ರಿಜಿಸ್ಟರ್ ಅನ್ನು ಒಂದು ರೆಡಿ ಆಗಬೇಕು ಶೀಘ್ರದಲ್ಲೇ ಜಾರಿಗೊಳಿಸಿ ನಿವೃತ್ತಿ ಹೊಂದುವ ಒಂದು ನೌಕರರಿಗೆ ಒಂದು ಪಿಂಚಣಿ ಸೌಲಭ್ಯಗಳನ್ನು ಎಲ್ಲ HRMS ಅಲ್ಲಿನೇ ಆ ಒಂದು ತಂತ್ರಾಂಶದಲ್ಲಿನೇ ಆ ಮೂಲಕವೇ ಎಲ್ಲ ಒಂದು ಪಡೆಯುವ ಒಂದು ಅವಕಾಶ ಕಲ್ಪಿಸಬೇಕು, ಬೆರಳೆಣಿಕೆಯಲ್ಲಿನೇ ಎಲ್ಲ ಮಾಹಿತಿ ಸಿಗಬೇಕು, ಎಲ್ಲ ಒಂದು ಡಿಜಿಟಲೀಕರಣಗೊಳಿಸಬೇಕು ಯಾವುದೇ ರೀತಿ ಅಂತ ಆಫೀಸ್ಗಳಿಗೆ ಇಲ್ಲಿ ಮತ್ತು ಕಾಗದರಹಿತ ಒಂದು ಆಗಬೇಕು ಮತ್ತು HRMS ತಂತ್ರಾಂಶದ ಮೂಲಕ ಪಡೆಯುವಂಥ ಒಂದು ಅವಕಾಶ ಕಲ್ಪಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಲಾಗಿದೆ. ತದನಂತರ ನಿವೃತ್ತಿ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ. ಅಂದರೆ ಯಾರೆಲ್ಲ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ಈಗ ಪ್ರಸ್ತುತವಾಗಿ ಒಂದು ನಿವೃತ್ತಿ ಪಿಂಚಣಿಯನ್ನು ಪಡಿತಾ ಇದ್ದಾರಲ್ಲ ಆ ಒಂದು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸೇವಾನಿರತ ನೌಕರರಿಗೆ ನೀಡುವ ವಾರ್ಷಿಕ ವೇತನ ಬಡ್ತಿ ದರದಲ್ಲಿ ನಿವೃತ್ತ ನೌಕರರಿಗೂ ಸಹ ಸಮಾನಾಂತರ ತುಟ್ಟಿ ಭತ್ಯೆಯನ್ನು ನೀಡುವ ಶಿಫಾರಸು ಮಾಡುವುದು ಇದನ್ನು ನಿಜನೇ. ಯಾಕೆಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ಅವರು ಈಗ ರಿಟೈರ್ಮೆಂಟನ್ನು ಒಂದು ಪಡೆದಿರ್ತಾರೆ ಅವರಿಗೂ ಸಹ ಸೇವಾನಿರತ ಒಂದು ನೌಕರರಿಗೆ ಏನೆಲ್ಲ ಹೇಗೆಲ್ಲ ಒಂದು ಆ ವಾರ್ಷಿಕವಾಗಿ ವೇತನ ಬಡ್ತಿ ಯಾವ ರೀತಿಯಾಗಿ ನೀಡ್ತಾ ಇದ್ದಾರಲ್ಲ ಇಲ್ಲಿ ದರದಲ್ಲಿ ಅವರ ಒಂದು ದರದಲ್ಲಿನೇ ಒಂದು ತುಟ್ಟಿ ಭತ್ಯೆಯನ್ನು ನಿವೃತ್ತ ನೌಕರರಿಗೂ ಸಹ ನೀಡಬೇಕು ಎಂಬುದರ ಬಗ್ಗೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಸಮಾನಾಂತರವಾದಂಥ ತುಟ್ಟಿ ಭತ್ಯೆಯನ್ನು ನೀಡಲು ಶಿಫಾರಸು ಮಾಡು. ಇದು ನಿವೃತ್ತಿ ಪಿಂಚಣಿದಾರರ ಪ್ರಶ್ನೆಯಾಗಿದ್ದು ಇಲ್ಲಿ ಅವರಿಗೂ ಸಹ ಈ ಒಂದು ನೀಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಪ್ರಶ್ನೆ. ಇಲ್ಲಿ 29ನೇ ಪ್ರಶ್ನೆ ನಿವೃತ್ತ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ. ಅಂದರೆ ರಾಜ್ಯದಲ್ಲಿ ಈಗ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಸಮಾನಾಂತರವಾಗಿ ವೇತನ ಬಡ್ತಿ ದರದಲ್ಲಿ ಯಾವ ರೀತಿಯಾಗಿ ವೇತನ ನೀಡ್ತಾ ಇದ್ದಾರಲ್ಲ ಹೆಚ್ಚಿಗೆ ಮಾಡ್ತಾರಲ್ಲ ಅವರಿಗೆ ಸಮಾನಾಂತರವಾಗಿ ತುಟ್ಟಿ ಭತ್ಯೆಯನ್ನು ನೀಡಲೊಂದು ಶಿಫಾರಸು ಮಾಡಬೇಕು ಎಂಬುದ್ರ ಬಗ್ಗೆ ಪ್ರಶ್ನೆ. 30ನೇ ಪ್ರಶ್ನೆ ಇಲ್ಲಿ
ಮೂವತ್ತನೇ ಪ್ರಶ್ನೆ, 80 ವರ್ಷಗಳ ಮೇಲ್ಪಟ್ಟವರಿಗೆ ಹೆಚ್ಚುವರಿ ನಿವೃತ್ತಿ ವೇತನ. ಯಾರೆಲ್ಲ ಒಂದು ನಿವೃತ್ತರಾಗಿ 80 ವರ್ಷಗಳ ಮೇಲ್ಪಟ್ಟವರಿಗೆ ಪಿಂಚಣಿದಾರರಿಗೆ ಅವರಿಗೆ ಒಂದು ವಯೋ ಒಂದು ಮಾನವನ್ನು ಆಧರಿಸಿ ಹೆಚ್ಚುವರಿ ಪಿಂಚಣಿಯನ್ನು ಮಂಜೂರು ಮಾಡಬೇಕು ಎಂಬುದರ ಬಗ್ಗೆ 80 ವರ್ಷಗಳ ಮೇಲೆ. ಇಲ್ಲಿ ಬಹಳಷ್ಟು ರೇರ್ ಕೇಸ್ಗಳು. ಕುಟುಂಬ ಪಿಂಚಣಿ, ಇಲ್ಲಿ ಹಾಲಿ ಇರುವ ಶೇಕಡ 30% ಕುಟುಂಬ ಪಿಂಚಣಿ ಪ್ರಮಾಣವನ್ನು ಶೇಕಡ 40%ಕ್ಕೆ ಹೆಚ್ಚಳ ಮಾಡುವುದು. ಕುಟುಂಬ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ದಾರೆ ಅವರ ಒಂದು 30%-40%ಕ್ಕೆ ಹೆಚ್ಚಳ ಮಾಡಬೇಕು. 31ನೇ ಪ್ರಶ್ನೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS, ಈ NPS ಸಲುವಾಗಿ ಬಹಳಷ್ಟು ಗೊಂದಲ. ಯಾಕಂದರೆ ರಾಜ್ಯದಲ್ಲಿ ಜಾರಿಯಲ್ಲಿರುವ 2006 ನಂತರ ಯಾರೆಲ್ಲ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆಲ್ಲ NPS ನೌಕರರಾಗಿ ಒಂದು ಕರೀತಾರೆ. 2006 ಒಳಗಿನವರಿಗೆ OPS ನೌಕರರು ಆಗಿದ್ದಲ್ಲಿ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಬಹಳಷ್ಟು ಹೋರಾಟಗಳೇ ನಡೀತಾ ಇದ್ದಾವೆ ರಾಜ್ಯದಲ್ಲಿ ದೇಶದಲ್ಲಿ. ಅದರ ಬಗ್ಗೆಯೂ ಸಹ ಬಹಳ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ಸನ್ನು ನೀಡಿದ್ದಾರೆ. ರಾಜ್ಯದ ಸರ್ಕಾರಿ ನೌಕರ ನಿಲುವೇನಿದೆ ಒಂದು NPS ಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ 32ನೇ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್ನು ಇಲ್ಲಿ ನೋಡ್ತಾ ಇದ್ದೀರಾ. 32ನೇ ಪ್ರಶ್ನೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ NPS, ಈ ಒಂದು NPS ಯೋಜನೆ ರದ್ದುಪಡಿಸುವ ಕುರಿತಂತೆ. ರಾಷ್ಟ್ರದ ಕೆಲವು ರಾಜ್ಯಗಳು ಈಗಾಗಲೇ NPS ಯೋಜನೆಯನ್ನು ರದ್ದುಪಡಿಸುವ ಮಾದರಿಯಂತೆ ರಾಜ್ಯದಲ್ಲೂ ಸಹ NPS ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಇಲ್ಲಿ ಬೇಡಿಕೆ, ಪ್ರಮುಖವಾದಂಥ ಬೇಡಿಕೆ ಈ ಒಂದು NPS ರದ್ದತಿಗಾಗಿ. ಇದರ ಮೇಲೆ ಬಹಳಷ್ಟು ಹೋರಾಟಗಳು ನಡೆದಿದ್ದಾವೆ ರಾಜ್ಯದಲ್ಲಿ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸರ್ಕಾರಿ ನೌಕರರು ಬೆಂಗಳೂರಿನಲ್ಲಿ ಆಗಿರ್ಬೋದು ರಾಜ್ಯದಾದ್ಯಂತ ಬಹಳಷ್ಟು ಇಲ್ಲಿ ಹೋರಾಟಗಳೇ ಮಾಡಿದ್ದಾರೆ ಈ ಒಂದು NPS ರದ್ದತಿಗಾಗಿ. ಹಾಗಾಗಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಈ ಒಂದು 32ನೇ ಒಂದು ಪ್ರಶ್ನೆ ಏನಿದೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ, ಇದನ್ನು ಬಗೆಹರಿಸಬೇಕು ರಾಜ್ಯದ ಸರ್ಕಾರಿ ನೌಕರರು. ಒಂದು ಶುಭ ಆ ಒಂದು ಇವರಿಗೆ ಒಂದು ಅನುಕೂಲಕರವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ರಾಜ್ಯದ ಸರ್ಕಾರಿ ನೌಕರ. ನಿಮ್ಗೆ ಏನು ಅನಿಸುತ್ತೆ, ರಾಜ್ಯದಲ್ಲಿ NPS ಬೇಕಾ ಅಥವಾ OPS ಬೇಕಾ? ದಯವಿಟ್ಟು ನಿಮ್ಮ ಒಂದು ಕ್ವಶನನ್ನು ರೈಸ್ ಮಾಡಿ ಒಂದು ಯಾವ ರೀತಿ ಅಂತ ಆಗಬೇಕು ಬದಲಾವಣೆ ಎಂಬುದ್ರ ಬಗ್ಗೆ. ಯಾಕಂದರೆ NPS ಯೋಜನೆಯನ್ನು ಬೇರೆ ಬೇರೆ ರಾಜ್ಯಗಳು, ಇಲ್ಲಿ ಪಂಜಾಬು, ಛತ್ತೀಸ್ಗಢ, ರಾಜಸ್ಥಾನ, ಮತ್ತೊಂದು ಮುಗದೊಂದು ರಾಜ್ಯಗಳು NPS ಬದಲಾಗಿ OPS ಅನ್ನು ಮರುಜಾರಿ ಮಾಡುವ ಒಂದು ದಿಟ್ಟ ಒಂದು ಕ್ರಮವನ್ನು ಕೈಗೊಂಡಿವೆ. ಹಾಗಾಗಿ ರಾಜ್ಯದಲ್ಲಿ ಸಹ ಈ ಒಂದು NPS ಅನ್ನು ರದ್ದುಗೊಳಿಸಬೇಕು ಎಂಬುದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇವಾಗಲೇ ಎಂಬುದ್ರ ಬಗ್ಗೆ ಕೇಳ್ಕೊತಾ ಇದ್ದೀವಿ. ಹಾಗಿದ್ದಲ್ಲಿ ನಾವು ನೋಡೋಣ ಬನ್ನಿ ಯಾವ ರೀತಿ ಅಂತ ಮಾಹಿತಿ ಇದೆ, ಒಂದು ಪ್ರಸ್ತುತವಾಗಿ ಯಾವ ರೀತಿ ಅಂತ ಚರ್ಚೆ ಗ್ರಾಸವಾಗಿದೆ ಎಂಬುದ್ರ ಬಗ್ಗೆ ನೋಡೋದಾದರೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS, ರಾಷ್ಟ್ರದ ಒಂದು ಕೆಲವು ರಾಜ್ಯಗಳು ಈಗಾಗಲೇ NPS ಯೋಜನೆಯನ್ನು ರದ್ದುಪಡಿಸುವ ಮಾದರಿಯಂತೆ ರಾಜ್ಯದಲ್ಲಿಯೂ ಸಹ NPS ಯೋಜನೆಯನ್ನು ರದ್ದುಪಡಿಸಿ ದಿನಾಂಕ 1/4/2006 ಅನ್ವಯವಾಗುವಂತೆ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವುದು. ವಾಹ್, ಒಳ್ಳೆಯ ಒಂದು ಬೆಳವಣಿಗೆ. ಯಾಕಂದರೆ ರಾಜ್ಯದಲ್ಲಿ ಈ ಒಂದು ಯಾವ ರೀತಿಯಂಥ ಬೆಳವಣಿಗೆ ಅಂದರೆ, ಸರ್ಕಾರಿ ನೌಕರರ ಭವಿಷ್ಯವೇ ಒಂದು ಇಲ್ಲಿ ಮಾರ್ಪಾಡು, ಭವಿಷ್ಯವೇ ಒಂದು ಇಲ್ಲಿ ಒಂದು ತಿರುಗುವಂಥ ಒಂದು ಈ ಒಂದು ಒಂದು ಡೆವಲಪ್ಮೆಂಟ್ ಅನ್ನಬೇಕು. ಯಾಕಂದರೆ ರಾಜ್ಯದಲ್ಲಿ ಇಲ್ಲಿ NPS ಬದಲಾಗಿ OPS ಅಂದರೆ ಅವರ ಒಂದು ಸಂಧ್ಯಾಕಾಲದ ಪಿಂಚಣಿ ವ್ಯವಸ್ಥೆ ಜಾರಿ ಆದರೆ ಸರ್ಕಾರಿ ನೌಕರರು ಅವರ ಒಂದು ಪಿಂಚಣಿ ಪಡೆಯುವ ಒಂದು ಮತ್ತು ನಿವೃತ್ತಿ ಜೀವನ ಬಹಳಷ್ಟು ಸುಖಕರವಾಗಲಿದೆ. ಯಾಕಂದರೆ NPS ನಿಂದಾಗಿ ನಿಮಗೆಲ್ಲ ಗೊತ್ತಿದೆ, ಶೇರ್ ಮಾರ್ಕೆಟಲ್ಲಿ LIC ಅದು ಇದು ಅಂತ ಎಲ್ಲ ಒಂದು ಹಣವನ್ನು ಕಳೆದುಕೊಳ್ತಾ ಇದೆ ಈ ಒಂದು NPS. ಹೀಗಾಗಿ ಇಲ್ಲಿ ಆ ಒಂದು ಗ್ರಾಫನ್ನು ಸಹ ನೀವು ಶೇರ್ ಮಾರ್ಕೆಟ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾರ್ಕೆಟಲ್ಲಿ NPS ಯಾವ ರೀತಿ ಅಂತ ಶೇರ್ಗಳು ಬೀಳ್ತಾ ಇದ್ದಾವೆ ಎಂಬುದ್ರ ಬಗ್ಗೆ ದಿನಕ್ಕೆ ಕೋಟಿ ಕೋಟಿ ಆದಂಥ ಒಂದು ಕೆಳಗಡೆ ಬೀಳೋದನ್ನು ಸಹ ನೀವು ನೋಡಿದ್ದೀರಾ. ಆ ಒಂದು ಡೆವಲಪ್ಮೆಂಟ್ಗಳು ಸಹ ನೀವು ಕೆಲವೊಂದು ದಿನಪತ್ರಿಕೆಗಳಲ್ಲಿ ಅದರಲ್ಲಿ ಇದರಲ್ಲಿ ಸಹ ನೋಡಿರಬೇಕು. ನೀವು ಅಬ್ಸರ್ವ್ ಮಾಡ್ಬೋದು NPS ನಿಂದಾಗಿ ಎಷ್ಟೊಂದು ಹಾಳಾಗ್ತಾ ಇದೆ ಒಂದು ಸರ್ಕಾರಿ ನೌಕರರ ಒಂದು ಜೀವನ ಎಂಬುದ್ರ ಬಗ್ಗೆ. ಇಲ್ಲೇ ಆಲ್ ರೈಟ್, ಹಾಗಿದ್ದಲ್ಲಿ ಯಾವ ರೀತಿ ಅಂತ ಒಂದು ಅಪ್ಡೇಟ್ಸ್ಗಳನ್ನು ತರಬೇಕು ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆ ಇದೆ ಅಂದರೆ, NPS ಯೋಜನೆಯನ್ನು ಕೇಂದ್ರದಲ್ಲಿ ಒಂದು ಕೇಂದ್ರಕ್ಕೆ ಯಾವ ರೀತಿ ಅಂತ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸಹ ಇಲ್ಲಿ ಇದೆ. 1/4/2006 ಅನ್ವಯವಾಗುವಂತೆ ಹಳೆಯ ಪಿಂಚಣಿ ಒಂದು OPS ಅನ್ನು 1/4/2006 ಒಂದು ಅನ್ವಯವಾಗುವಂತೆ ಮರುಜಾರಿ ಆಗಬೇಕು ಒಂದು OPS ಎಂಬುದ್ರ ಬಗ್ಗೆ ಇಲ್ಲಿ ಸರ್ಕಾರ ಗಮನ ಹರಿಸಬೇಕು ಎಂಬುದ್ರ ಬಗ್ಗೆ ಈ ಒಂದು ಕ್ವಶನ್ ಅನ್ನು ರೈಸ್ ಮಾಡಲಾಗಿದೆ. ಹಾಗಿದ್ದಲ್ಲೇ ನೆಕ್ಸ್ಟ್ ಏನಿದೆ ಅಂದರೆ, ಸೇವೆಯಲ್ಲಿರುವ
ಎನ್ಪಿಎಸ್ ಯೋಜನೆಯನ್ನು ಒಳಪಡೆಯುವ ಒಂದು ನೌಕರನಿಂದ ಇದುವರೆಗೆ ಕಟಾವುಗೊಂಡಿರುವ ಯೋಜನೆ ಒಟ್ಟು ಮೊತ್ತವನ್ನು ನೌಕರರಿಗೆ ಹಿಂದಿರುಗಿಸುವುದು ಅಥವಾ ಸಾಮಾನ್ಯ ಭವಿಷ್ಯ ನಿಧಿ ಖಾತೆ GPF ಏನಿದೆಯಲ್ಲ, ಇವನು GPF ಅಂದರೆ ಕೆಲವೊಂದು ಜನರಿಗೆ ಗೊತ್ತಿರಲ್ಲ, GPF ಅಂದರೆ ಭವಿಷ್ಯ ಸಾಮಾನ್ಯ ಭವಿಷ್ಯ ನಿಧಿ ಖಾತೆ GPFಗೆ ತೆರೆದು ವರ್ಗಾಯಿಸುವುದು ಎಂಬುದ್ರ ಬಗ್ಗೆ. ಏನಂದ್ರೆ ಒಂದನೇದಾಗಿ ಬೇರೆ ಬೇರೆ ರಾಜ್ಯಗಳು ತೆಗೆದುಕೊಂಡಂತ ಕ್ರಮಗಳನ್ನು ರಾಜ್ಯದಲ್ಲಿ ತೆಗೆದುಕೊಂಡು ರಾಜ್ಯದಲ್ಲಿ ಸಹ NPS ಬದಲಾಗಿ OPS ಅನ್ನು ಜಾರಿಯಾಗಬೇಕು ಮತ್ತು 1/4/2006 ಅನ್ವಯವಾಗಬೇಕು ಹಳೆಯ ಪಿಂಚಣಿ ಯೋಜನೆ ಎಂಬುದ್ರ ಬಗ್ಗೆ ಒಂದು ಎರಡನೇ ಒಂದು ಬೇಡಿಕೆ, ಪ್ರಮುಖವಾದ ಬೇಡಿಕೆ ಸರ್ಕಾರಿ ನೌಕರರದು. ನೆಕ್ಸ್ಟ್ NPS ಯೋಜನೆಯ ಒಳಪಡುವ ನೌಕರನ ಒಂದು ಎಷ್ಟು ಇಲ್ಲಿಯವರೆಗೆ ಏನು ಕಟಾವ್ ಆಗಿದೆಯಲ್ಲ ಅವರ ಒಂದು ಮೊತ್ತ, ಒಂದು ಸ್ಯಾಲ್ರಿಯಿಂದ ಆ ಒಂದು ಮೊತ್ತವನ್ನು ಸರ್ಕಾರಿ ನೌಕರನಿಗೆ ಇಲ್ಲಿ ಹಿಂದಿರುಗಿಸಬೇಕು ಎಂಬುದ್ರ ಬಗ್ಗೆ ಒಂದು ಬೇಡಿಕೆ. ತದನಂತರ ಈ GPF ತೆರೆದು ಅಂದರೆ GPF ಅಂದರೆ ಏನಿದೆ, ಸಾಮಾನ್ಯ ಭವಿಷ್ಯ ನಿಧಿ ಅಂತ ಇದೆ, ಆ ಒಂದು GPF ಖಾತೆಗೆ ಇಲ್ಲಾಂದರೆ ಅವರ ಒಂದು ಹಣವನ್ನು ವರ್ಗಾವಣೆಗೊಳಿಸಬೇಕು ಎಂಬುದ್ರ ಬಗ್ಗೆ ಪ್ರಮುಖವಾದ ಬೇಡಿಕೆ ಆಗಿದ್ದಲ್ಲಿ ನೆಕ್ಸ್ಟ್ ಏನಿದೆ, ಯಾವ ರೀತಿ ಅಂತ ಬೇಡಿಕೆ ಇದೆ ಅಂದರೆ ವಯೋನಿವೃತ್ತ ಮೃತಪಟ್ಟಿರುವ ನೌಕರನ ಸೇವಾವಧಿಯಲ್ಲಿ ಕಟಾವುಗೊಂಡ NPS ಮೊತ್ತವನ್ನು ಅವಲಂಬಿತ ಏನು ಕುಟುಂಬ ಸದಸ್ಯರಿಗೆ ಮರುಪಾವತಿಸಬೇಕು. ಏನಂದ್ರೆ ಯಾರೆಲ್ಲ ಯಾರಾದರೂ NPS ನೌಕರರು ಮೃತಪಟ್ಟಿದ್ರೆ, ಅವರ ಒಂದು ಸೇವಾ ಅವಧಿಯಲ್ಲಿ ಮೃತಪಟ್ಟಿದ್ರೆ ಅವರ ಒಂದು ಕಟಾವಾಗಿರುವಂತ ದುಡ್ಡನ್ನು ಅವರ ಒಂದು ಅವಲಂಬಿತ ಕುಟುಂಬದ ಒಂದು ಖಾತೆಗಳಿಗೆ ಸದಸ್ಯರಿಗೆ ಮರುಪಾವತಿ ಆಗಬೇಕು ಕೂಡಲೇ ಎಂಬುದ್ರ ಬಗ್ಗೆ ಈ ಒಂದು NPSಗೆ ಸಂಬಂಧಿಸಿದಂತೆ ಮಾಹಿತಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಅನ್ನು ರದ್ದುಗೊಳಿಸಬೇಕು ಎಂಬುದ್ರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿಯನ್ನು ಒಂದು ಡಿಸ್ಕಷನ್ ಅನ್ನು ಮಾಡಿದ್ದೀವಿ. ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಿದೆ ಅಂದರೆ, ಈಗಾಗಲೇ NPS ಯೋಜನೆಗೆ ಒಳಪಟ್ಟು ನಿವೃತ್ತಿ ಮೃತಪಟ್ಟಿರುವ ನೌಕರನಿಗೆ ಹಳೆ ಪಿಂಚಣಿದಾರರ ಮಾದರಿಯಲ್ಲಿ ನಿವೃತ್ತಿ ವೇತನ ಹಾಗೂ ಸೌಲಭ್ಯಗಳನ್ನು ಜಾರಿಗೊಳಿಸುವುದು. ಯಾರೆಲ್ಲ ಒಂದು NPS ನೌಕರರು ಒಂದು ಯಾರು ಮೃತಪಟ್ಟಿರ್ತಾರೆ ಒಂದು ಸೇವೆಯಲ್ಲಿರುವಾಗ ಅವರಿಗೆ ಅವರ ಒಂದು ಹಳೆ ಪಿಂಚಣಿ ಯೋಜನೆಯನ್ನೇ ನಿವೃತ್ತಿ ವೇತನ ಹಾಗೂ ಸೌಲಭ್ಯವನ್ನು ಜಾರಿಗೊಳಿಸಬೇಕು ಅವರಿಗೂ ಸಹ ಎಂಬುದ್ರ ಬಗ್ಗೆ, ಎಲ್ಲರಿಗೂ ಒಂದು ಸರಿಸಮಾನವಾದ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ. ತದನಂತರವಾಗಿ 33ನೇ ಪ್ರಶ್ನೆ ಪ್ರಶ್ನಾವಳಿಯಲ್ಲಿ ಒಳಗೊಂಡಿರುವ ವಿಷಯಗಳು ಏನಿದೆ ಅಂದರೆ, ರಾಜ್ಯದಲ್ಲಿ ಯಾವ ರೀತಿ ಅಂತ ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿ ಬಗ್ಗೆನೂ ಸಹ ಇಲ್ಲಿ ಡಿಸ್ಕಷನ್ ಅನ್ನು ಮಾಡಲಾಗಿದೆ. ಪ್ರಶ್ನಾವಳಿಗಳಲ್ಲಿ ಒಳಗೊಂಡಿರುವ ವಿಷಯಗಳು ಯಾವ ರೀತಿ ಅಂತ ವಿಷಯಗಳು ಇದೆ ಎಂಬುದರ ಬಗ್ಗೆ ನೋಡೋದಾದ್ರೆ, 250,363 ಖಾಲಿ ಹುದ್ದೆಗಳು, ಸರಿಸುಮಾರು ಎಷ್ಟು ಖಾಲಿ ಹುದ್ದೆಗಳು ಇದ್ದಾವೆ ರಾಜ್ಯದಲ್ಲಿ ಎಂಬುದ್ರ ಬಗ್ಗೆ ನಾವು ನೋಡೋದಾದ್ರೆ ಒಂದು ಲೆಕ್ಕಾಚಾರ ಇಲ್ಲಿ ನೋಡೋದಾದ್ರೆ 250,000 ಖಾಲಿ ಹುದ್ದೆಗಳಿದ್ದಾವೆ. ಆ ಒಂದು ಖಾಲಿ ಹುದ್ದೆಗಳನ್ನು ಒಂದು ಹುದ್ದೆಗಳ ಭರ್ತಿ ಮಾಡಿ ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರಲ್ಲ, ಅವರ ಒಂದು ನೌಕರರನ್ನು ಒತ್ತಡದಿಂದ ಮುಕ್ತಗೊಳಿಸಿ ಸಮುದಾಯಕ್ಕೆ ಗುಣಮಟ್ಟದ ನಾಗರಿಕ ಸೇವೆಗಳನ್ನು ನೀಡಲು ಶಿಫಾರಸು ಮಾಡುವುದು. ಯಾಕಂದರೆ ಮೊನ್ನೆ ತಾನೇ 7/2/2023 ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ಎಂಬುದರ ಮುಖಾಂತರವಾಗಿ ಈ ಒಂದು ಇಲ್ಲಿ ಪ್ರಮುಖವಾದ ಬೇಡಿಕೆಯನ್ನು ಇಡಲಾಗಿತ್ತು. ಅಂದರೆ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ನೌಕರರಿಗೆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಗಮನ ಹರಿಸಬೇಕು ಸರ್ಕಾರ ಎಂಬುದ್ರ ಬಗ್ಗೆ ಮೊನ್ನೆ ಪ್ರತಿಭಟನೆಯನ್ನು ಮಾಡಿದರು ಸರ್ಕಾರಿ ನೌಕರರು. ಹಾಗೆಯೇ 250,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ನೌಕರರಿಗೆ ಹೆಚ್ಚಿನ ಒತ್ತಡವನ್ನು ಮುಕ್ತಗೊಳಿಸಿ ಸಮುದಾಯಕ್ಕೆ ಒಂದು ಗುಣಮಟ್ಟದ ನಾಗರಿಕ ಸೇವೆಗಳನ್ನು ಒದಗಿಸುವಲ್ಲಿ ಒಂದು ಶಿಫಾರಸು ಮಾಡಬೇಕು ಎಂಬುದ್ರ ಬಗ್ಗೆ ಪ್ರಶ್ನೆಯನ್ನು ರೈಸ್ ಮಾಡಲಾಗಿದೆ. ತದನಂತರ ಇದರಲ್ಲಿನೇ ಸಬ್ ನಾವು ಪಾಯಿಂಟ್ಗಳು ನೋಡೋದಾದರೆ, ಸರ್ಕಾರಿ ನೌಕರರ ಮಕ್ಕಳು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದಲ್ಲಿ ಪ್ರೋತ್ಸಾಹ ಧನವನ್ನು ನೀಡೋದು, ಸ್ಕಾಲರ್ಶಿಪ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಲ್ಲಿ. ಸ್ಕಾಲರ್ಶಿಪ್ ಅಂದರೆ ಸರ್ಕಾರಿ ನೌಕರರು ಮಕ್ಕಳು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿನೇ ವ್ಯಾಸಂಗ ಮಾಡೋದು, ಅದೆಲ್ಲ ಕಾಮನ್ನು. ವ್ಯಾಸಂಗ ಮಾಡಿದಲ್ಲಿ ಅವರಿಗೆ ಒಂದು ಸ್ಕಾಲರ್ಶಿಪ್ಪನ್ನು ನೀಡಿ ಒಂದು ಹೆಚ್ಚಿನ ಒಂದು ಧನ ಸಹಾಯವನ್ನು ಮಾಡಬೇಕು ಎಂಬುದ್ರ ಬಗ್ಗೆ. ಇಲ್ಲೇ ಸೇವಾ ಸಂಸ್ಕಾರ ಭತ್ತೆ 15,000 ರೂಪಾಯಿಗಳಿಂದ 30,000ಗಳಿಗೆ ಹೆಚ್ಚಳ ಮಾಡುವುದು. ನೌಕರರು ಮೃತಪಟ್ಟರೆ ಅವರಿಗೆ ಸೇವಾ ಸಂಸ್ಕಾರಕ್ಕೆ 15,000 ಕೊಡ್ತಾರೆ, ಅದು ಯಾವುದಕ್ಕೂ ಸಾಲಲ್ಲ ಅಂತ ಇಲ್ಲಿ ಅದನ್ನು 30,000ಗಳಿಗೆ ಹೆಚ್ಚಳ ಮಾಡಬೇಕು ಎಂಬುದ್ರ ಬಗ್ಗೆ ಪ್ರಮುಖವಾದ ಬೇಡಿಕೆ. ಮತ್ತು ಕೇಂದ್ರ ಮಾದರಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಭತ್ತೆ ಯೋಜನೆಯನ್ನು ಜಾರಿಗೆ ತರುವುದು. ಕೇಂದ್ರದಲ್ಲಿ ಬಹಳಷ್ಟು ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ಗಳಿದ್ದಾವೆ, ರೆಗ್ಯುಲೇಷನ್ಸ್ಗಳಿದ್ದಾವೆ. ಯಾಕಂದರೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಭತ್ತೆಗಳನ್ನು ನೀಡ್ತಾರೆ ಅವರೆಲ್ಲ, ಅದರ ಒಂದು ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಬೇಕು. ಈ ಒಂದು ಪ್ರಶ್ನಾವಳಿಗಳಲ್ಲಿ ಒಳಗೊಂಡಿರುವ ಹೆಚ್ಚಿನ ಒಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಶಿವ ಸಂಸ್ಕಾರದ ಭತ್ತೆ ಹೆಚ್ಚಳ ಆಗಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ ಪ್ರೋತ್ಸಾಹ ಧನ ನೀಡಬೇಕು ಮತ್ತು ಖಾಲಿ ಇರುವ ರಾಜ್ಯದಲ್ಲಿ
ಖಾಲಿ ಇರುವ ಸರಿಸುಮಾರು 2.5 ಲಕ್ಷದಷ್ಟು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಆದಷ್ಟು ಬೇಗ, ಹಾಗೂ ಒಂದು ಇಲ್ಲಿ ಒತ್ತಡವನ್ನು ಮುಕ್ತಗೊಳಿಸಬೇಕು ಸರ್ಕಾರಿ ನೌಕರರಿಗೆ, ಮತ್ತು ಕ್ವಾಲಿಟಿ ಒಂದು ನಾಗರಿಕ ಸೇವೆಗಳನ್ನು ಶಿಫಾರಸು ಮಾಡಬೇಕು, ನೀಡುವಲ್ಲಿ ಒಂದು ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ, ಮತ್ತು ಕೇಂದ್ರದ ರೀತಿಯಲ್ಲಿ ಶೈಕ್ಷಣಿಕ ಭತ್ತೆಯನ್ನು ರಾಜ್ಯದ ಸರ್ಕಾರಿ ನೌಕರರ ಮಕ್ಕಳಿಗೆ ನೀಡಬೇಕು ಎಂಬುದರ ಬಗ್ಗೆ 33ನೇ ಪ್ರಶ್ನೆಯಲ್ಲಿ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಇಲ್ಲಿ ನಾವು ಗೌರವಗಳೊಂದಿಗೆ ಈ ಒಂದು ಟೋಟಲ್ ಆಗಿ ಎಷ್ಟು ಪ್ರಶ್ನೆಗಳನ್ನು ನೋಡಿದ್ದೀವಿ ಅಂದರೆ, ಇಲ್ಲಿ ಸರಿಸುಮಾರು 33 ಪ್ರಶ್ನೆಗಳನ್ನು ನೋಡಿದ್ದೀವಿ. ಎಲ್ಲ ರೀತಿಯಾದಂಥ ಪ್ರಶ್ನೆಗಳು ಇಲ್ಲಿ ಸಾರ್ವಜನಿಕರು ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ರಾಜ್ಯದ ಸರ್ಕಾರಿ ನೌಕರರು, ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಯಾವ ರೀತಿಯಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ ಅದ್ರ ಬಗ್ಗೆ ನೋಡಿದ್ದೀವಿ, ಮತ್ತು ಪಿಂಚಣಿದಾರರು ಮತ್ತು ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಹಾಗೂ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ದೀವಿ. ಕೇಂದ್ರ ಮಾದರಿ ವೇತನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಲು ಯಾವ ರೀತಿಯಾದಂಥ ಒಂದು ಇಲ್ಲಿ ಮಾರ್ಪಾಡುಗಳನ್ನು ಮಾಡಿ ಸರ್ಕಾರಿ ನೌಕರಿಗೆ ಪ್ರಯೋಜನ ಸಿಗಲಿದೆ, ಮತ್ತು ಸರ್ಕಾರಿ ನೌಕರರ ಮಕ್ಕಳಿಗೆ ಯಾವ ರೀತಿಯಂಥ ಒಂದು ಅನುಕೂಲಕರ ಮಾಡಬೇಕು, ಮತ್ತು ನೆರೆ ರಾಜ್ಯಗಳಲ್ಲಿರುವಂಥ ಯೋಜನೆಗಳನ್ನು ರಾಜ್ಯದಲ್ಲಿ ವೇತನ ಭತ್ತೆಗಳು ಯಾವ ರೀತಿಯಾಗಿ ಜಾರಿಗೊಳಿಸಬೇಕು ಎಂಬುದ್ರ ಬಗ್ಗೆ, ಮತ್ತು ರಾಜ್ಯದಲ್ಲಿ ಯಾವ ರೀತಿಯಂಥ ಡೆವಲಪ್ಮೆಂಟ್ಸ್ಗಳು ತರಬೇಕು ಎಂಬುದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ದಲ್ಲಿ ನೆಕ್ಸ್ಟು ಈ ಒಂದು ವಿಶೇಷ ಸೂಚನೆ ಏನಿದೆ ಅಂದರೆ, ಇಲ್ಲಿ ವೇತನ ಭತ್ತೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ವಿಶೇಷ ಸೂಚನೆಯನ್ನು ನೀಡಲಾಗಿದೆ. ಯಾವ ರೀತಿ ಅಂದರೆ, 7ನೇ ವೇತನ ಆಯೋಗವು ಪ್ರಶ್ನಾವಳಿಗಳಿಗೆ ಮಾತ್ರ ಉತ್ತರಗಳನ್ನು ಕೋರಿದ್ದು ಅದರನ್ವಯ ಮೇಲಿನಂತ ಮಾಹಿತಿಯನ್ನು ಒದಗಿಸಲಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಸಿ ಎಸ್ ಷಡಾಕ್ಷರಿ ಅವರು ಸೈನನ್ನು ಸಹ ಮಾಡಿದ್ದಾರೆ. ಆ ಒಂದು ಪ್ರಶ್ನೆಯನ್ನು ಪ್ರಮುಖ ಪ್ರತಿಯನ್ನು ಗೌರವಗಳೊಂದಿಗೆ ಆದ್ಯ ಗಮನಕ್ಕೆ ಅಂತ ರಾಜ್ಯದ ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಹಾಗಿದ್ದಲ್ಲಿ ಈ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಾ ಈ ಒಂದು ವಿಡಿಯೋದಲ್ಲಿ ನಾನು ಅನ್ಕೋತೀನಿ. ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ. ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಂಥ ಅಪ್ಡೇಟ್ಸ್ಗಳಿದ್ದಾವೆ, ಕೇಂದ್ರ ಮಾದರಿ ಅದು ಇದು ಎಲ್ಲ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಈ ಒಂದು ಮಾಹಿತಿ ದಯವಿಟ್ಟು ಎಲ್ಲರೊಂದಿಗೆ ಶೇರ್ ಮಾಡಿ ಎಂಬುದ್ರ ಬಗ್ಗೆ ನಮ್ಮ ಒಂದು ಆಶಯ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಬಿಡುಗಡೆಗೊಳಿಸಿರುವ ರಾಜ್ಯ 7ನೇ ವೇತನ ಆಯೋಗದ ಪ್ರಶ್ನಾವಳಿಗಳಿಗೆ ಸಲ್ಲಿಸಲಾದ ಉತ್ತರಗಳ ಎಲ್ಲ ಒಂದು ಪ್ರಮುಖವಾದ ಮುಖ್ಯಾಂಶಗಳನ್ನು ಇಲ್ಲಿವರೆಗೆ ನೋಡಿದ್ದೀವಿ. ಈ ಒಂದು ಮಾಹಿತಿಯನ್ನು ದಿನಾಂಕ 10/2/2023 ಸಮಯ 1 ಗಂಟೆಗೆ ಸ್ಥಳ ಬಂದುಬಿಟ್ಟು ವೇತನ ಆಯೋಗದ ಕಚೇರಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಬಿಡುಗಡೆಗೊಳಿಸಿರುವ ಮಾಹಿತಿ ಈಗ ರಾಜ್ಯದ ಸರ್ಕಾರಿ ಒಂದು 7ನೇ ವೇತನ ಆಯೋಗಕ್ಕೆ ಕೈ ಸೇರಿದೆ. ಹಾಗಾಗಿ ಎಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಮುಖವಾದಂಥ ಎಲ್ಲ ಮಾಹಿತಿಯನ್ನು ಒದಗಿಸಲಾಗಿದೆ. ನಿಮ್ಗೇನು ಅನಿಸುತ್ತೆ, ರಾಜ್ಯದಲ್ಲಿ ಇನ್ನೇನಾದರೂ ಡೆವಲಪ್ಮೆಂಟ್ಸ್ ತರಬೇಕಾ, ಯಾವುದಾದ್ರೂ ಕ್ವಶನ್ಸ್ ಉಳಿದಿದ್ರೆ ನಿಮ್ಮ ಒಂದು ಉತ್ತರವನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಶುಭ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ಗೆ ಹೊಸಬರಾಗಿ ಒಂದು ಜಾಯ್ನ್ ಆಗಿದ್ದೀರಾ, ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನು, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಗೇನಿಸುತ್ತೆ, ರಾಜ್ಯದಲ್ಲಿ ಒಂದು ಫಿಟ್ಮೆಂಟ್ ಬಗ್ಗೆ ಯಾವ ರೀತಿಯಂಥ ಅಪ್ಡೇಟ್ಸ್ಗಳನ್ನು ನೀಡಬೇಕು ರಾಜ್ಯ ಸರ್ಕಾರ ಎಂಬುದ್ರ ಬಗ್ಗೆನೂ ಸಹ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ.